ಅತಿ ಕಡಿಮೆ ಖರ್ಚಿನಲ್ಲಿ ಬರೇ 5 ದಿನಗಳಲ್ಲಿ ನಿಮ್ಮ ಪ್ಯಾಕೇಜ್ ಅನ್ನು ನೀವು ಕೊಟ್ಟ ಅಡ್ರೆಸ್ಗೆ ಭದ್ರವಾಗಿ ತಲುಪಿಸುತ್ತದೆ ಗರುಡ ವೇಗ ಕೊರಿಯರ್ ಸರ್ವಿಸ್ 100 ಕ್ಕಿಂತ ಹೆಚ್ಚಿನ ಬ್ರಾಂಚ್ಗಳಿಂದ ಸತತವಾಗಿ ನಿಮ್ಮ ಸೇವೆಯಲ್ಲಿ ಗರುಡ ವೇಗ ಕೊರಿಯರ್ ಸರ್ವಿಸ್ ರೈಚೂರು ಟೂರಿಸಂ ಸರ್ವಿಸಸ್ ಪ್ರೈವೇಟ್ ಲಿಮಿಟೆಡ್ ಫಸ್ಟ್ ಫ್ಲೋರ್ ಎಸ್ಜಿಎಂ ಕಾಂಪ್ಲೆಕ್ಸ್ ಅಪೋಸಿಟ್ ಜಾಮಿಯಾ ಮಸ್ಜಿದ್ ಜೈಲ್ ರೋಡ್ ರೈಚೂರು ಮೊಬೈಲ್ 8867732524 Baldwin Co-Education School, affiliated to ICSC Methodist Mission Compound, Rampur Road, Raichuru. Admissions open for pre-nursery to class 10th standard. ಭಾರತ್ ಫರ್ನಿಚರ್ಸ್ ರಾಯಚೂರಿನಲ್ಲಿ ಇಟ್ಟ ಮೊದಲ ಬಾರಿಗೆ 3 ಮಳಿಗೆ ಒಳಗೊಂಡ ಬೃಹತ್ ಆಕಾರದ ಫರ್ನಿಚರ್ ಶೋರೂಮ್ ಜಯ ಫರ್ನಿಚರ್ ಕಲೆಕ್ಷನ್ಸ್ ಟಿಪ್ಪು ಸುಲ್ತಾನ್ ಸರ್ಕಲ್ ಅಪೋಸಿಟ್ ಕೈ ರೆಸ್ಟೋರೆಂಟ್ ಹೋಟೆಲ್ ಗೋಶಾಲ್ ರೋಡ್ ರಾಯಚೂರ್ ಶ್ರೀ ಸುಗರೇಶ್ವರ ಮಿನಿ ಫಂಕ್ಷನ್ ಹಾಲ್ 40-60 ಸ್ಕ್ವೇರ್ ಫೀಟ್ ನಲ್ಲಿ 150-200 ಜನ ಕೂಡುವಂತಹ ಫಂಕ್ಷನ್ ಹಾಲ್ ಇದಾಗಿದೆ ಮಾಲೀಕರು ಜಗದೀಶ್ ಗಟ್ಟು ಸ್ಥಳ ಏಗ್ನೂರ್ ಟೆಂಪಲ್ ಹಿಂದುಗಡೆ ಬೋಳಮಾನ ದೊಡ್ಡಿ ರಸ್ತೆ ರಾಯಚೂರು ವಲಸಿಗ ಕಾರ್ಯಕರ್ತರಿಂದ ಕಾರ್ಯಕರ್ತರ ಮುಖಂಡರ ಒಮ್ಮತದ ಮೇರೆಗೆ ಅಧ್ಯಕ್ಷರ ನೇಮಕ ಡಾಕ್ಟರ್ ಶಿವರಾಜ್ ಪಾಟೀಲಿ ಭೂ ಸುಧಾರಣಾ ತಿದ್ದುಪಡಿ ಕಾಯ್ದೆ ಜಾರಿಗೆ ವಿರೋಧ ಅಧಿಸೂಚನೆ ಪ್ರತಿದಹಿಸಿ ಕರ್ನಾಟಕ ರಾಜ್ಯ ರೈತ ಸಂಘದಿಂದ ಪ್ರತಿಭಟನೆ ಉದ್ಯೋಗ ಖಾತ್ರಿ ಪ್ರಗತಿ ಪರಿಶೀಲನೆ ಹೆಚ್ಚು ಉದ್ಯೋಗ ಸೃಷ್ಟಿಸುವ ಕಾಮಗಾರಿಗಳಿಗೆ ಒತ್ತು ನೀಡಲು ಸಿಇಒ ಲಕ್ಷ್ಮಿಕಾಂತ್ ರೆಡ್ಡಿ ಸೂಚನೆ ಕೊರೋನಾ ಸೋಂಕು ಇಂದು 18 ಕೋವಿಡ್ 19 ದೃಢ ನೂತನ ಅಧ್ಯಕ್ಷ ಯಾಚೆಟ್ಟಿ ಗೋಪಾಲ್ ರೆಡ್ಡಿಗೆ ಪಾಪಾ ರೆಡ್ಡಿ ಅಭಿನಂದನೆ ಕಸ್ತೂರುಬಾ ಕೇಂದ್ರಗಳ ಗುತ್ತಿಗೆ ನೌಕರರ ವೇತನ ಖಾತ್ರಿಗೆ ಒತ್ತಾಯಿಸಿ ಜಿಲ್ಲಾಧಿಕಾರಿಗಳಿಗೆ ಮನವಿ ಮತ್ತು ಖಾಸಗಿ ಫೈನಾನ್ಸ್ ಗಳು ನೀಡಿರುವ ಆಟೋ ಚಾಲಕರ ಸಾಲ ಮನ್ನಾಕ್ಕೆ ಕರವೇ ಆಗ್ರಹ ಕಲ್ಲೂರು ಶಾಲಾ ಕೋಣೆ ನಿರ್ಮಾಣ ಕಳಪೆ ಕ್ರಮಕ್ಕೆ ಎಸ್ಡಿಎಂಸಿ ಸದಸ್ಯರ ಒತ್ತಾಯ ಬೈಪಾಸ್ ರಸ್ತೆಯಲ್ಲಿ ಲಾರಿಗೆ ಬೆಂಕಿ ಚಾಲಕ ಸಜೀವ ದಹನ ಉಡುಮಗಲ್ ಖಾನಾಪುರ್ ಪ್ರಾಥಮಿಕ ಆರೋಗ್ಯ ಕೇಂದ್ರ ನರ್ಸ್ ಅನುರಾಧ ವಿರುದ್ಧ ಆಶಾ ಕಾರ್ಯಕರ್ತೆಯರಿಂದ ಪ್ರತಿಭಟನೆ ಮಾನ್ವಿಯಲ್ಲಿ ಹೈಮಾಸ್ ಕಂಬ ರಿಂಗ್ ಕುಸಿದು ಬಿದ್ದು ಇಬ್ಬರು ಆಟೋ ಚಾಲಕರಿಗೆ ಗಾಯ ಗುರುದೇವ್ ಫ್ಲಾಟ್ ಸೇರಿದಂತೆ ನಗರ ಪ್ರದೇಶಗಳಲ್ಲಿ ಅನಧಿಕೃತವಾಗಿ ಲೇಔಟ್ ನಿರ್ಮಿಸಿರುವ ಮಾಲೀಕರಿಗೆ ನೋಟಿಸ್ ನೀಡಿ ಆದ್ಯತೆ ಅನುಸಾರವಾಗಿ ಕ್ರಮ ಕೈಗೊಳ್ಳಲಾಗುತ್ತದೆ ಎಂದು ರಾಯಚೂರು ನಗರಾಭಿವೃದ್ಧಿ
ಪ್ರಾಧಿಕಾರದ ನೂತನ ಅಧ್ಯಕ್ಷ ಯಾರ್ಚಟ್ಟಿ ಗೋಪಾಲ್ ರೆಡ್ಡಿ ಅವರು ಭರವಸೆ ನೀಡಿದರು. ಗುರುದೇವ ಫ್ಲಾಟ್ ಸೇರಿದಂತೆ ನಗರ ಪ್ರದೇಶಗಳಲ್ಲಿ ಅನಧಿಕೃತವಾಗಿ ಲೇಔಟ್ ನಿರ್ಮಿಸಿರುವ ಮಾಲೀಕರಿಗೆ ನೋಟಿಸ್ ನೀಡಿ ಆದ್ಯತೆ ಅನುಸಾರವಾಗಿ ಕ್ರಮ ಕೈಗೊಳ್ಳಲಾಗುತ್ತದೆ ಎಂದು ರಾಯಚೂರು ನಗರಾಭಿವೃದ್ಧಿ ಪ್ರಾಧಿಕಾರದ ನೂತನ ಅಧ್ಯಕ್ಷ ಯಾಪ್ಚಟ್ಟಿ ಗೋಪಾಲ್ ರೆಡ್ಡಿ ಅವರು ಭರವಸೆ ನೀಡಿದರು. ಅವರಿಂದು ನಗರದ ಡ್ಯಾಡಿ ಕಾಲೋನಿಯಲ್ಲಿರುವ ಆರ್ಡಿಎ ಕಚೇರಿಯಲ್ಲಿ ಆರ್ಡಿಎ ಅಧ್ಯಕ್ಷರಾಗಿ ಅಧಿಕಾರ ಸ್ವೀಕರಿಸಿದ ನಂತರ ಭೇಟಿಯಾದ ಮಾಧ್ಯಮದವರೊಂದಿಗೆ ಮಾತನಾಡಿದರು. ನಗರದಲ್ಲಿ ಅಕ್ರಮವಾಗಿ ಲೇಔಟ್ ನಿರ್ಮಾಣ ಮಾಡಿರುವವರ ವಿರುದ್ಧ ಕಠಿಣ ಕಾನೂನು ಕ್ರಮ ಕೈಗೊಳ್ಳಲಾಗುತ್ತದೆ. ನಗರದಲ್ಲಿ ಅಕ್ರಮವಾಗಿ ಲೇಔಟ್ ನಿರ್ಮಾಣ ಮಾಡಿದ್ದನ್ನು ಪರಿಶೀಲಿಸಿದ ನಂತರ ಕ್ರಮ ಕೈಗೊಳ್ಳಲಾಗುವುದು ಎಂದರು. ನಗರದ ಅಭಿವೃದ್ಧಿಗೆ ಸಂಸದರು ಶಾಸಕರು ಸೇರಿದಂತೆ ಎಲ್ಲರ ಸಹಕಾರ ಹಾಗೂ ಸದಸ್ಯರ ವಿಶ್ವಾಸಕ್ಕೆ ತೆಗೆದುಕೊಂಡು ಕಾರ್ಯನಿರ್ವಹಿಸಲಾಗುತ್ತದೆ. ನಗರದಲ್ಲಿ ರಿಂಗ್ ರೋಡ್ ನಿರ್ಮಾಣಕ್ಕೆ ಪ್ರಥಮ ಆದ್ಯತೆ ನೀಡಲಾಗುತ್ತದೆ ಎಂದರು. ಎ ಚಂದ್ರಶೇಖರ್, ಶೇಖರ್ ವಾರದ್, ವಾಣಿಶ್ರೀ, ಮಂಚಾಲ್ ಭೀಮಣ್ಣ ಅವರು ಆರ್ಡಿಎ ಸದಸ್ಯರುಗಳಾಗಿ ಅಧಿಕಾರ ಸ್ವೀಕರಿಸಿದರು. ಇದೇ ಸಂದರ್ಭದಲ್ಲಿ ಅಧ್ಯಕ್ಷರು ಸೇರಿ ಸದಸ್ಯರುಗಳಿಗೆ ಮುಖಂಡರು ಸನ್ಮಾನಿಸಿ ಗೌರವಿಸಿದರು. ಅಭಿವೃದ್ಧಿಗಾಗಿ ಆಗಲೇ ನಮ್ಮ ಶಾಸಕರು ಮೀಟಿಂಗ್ ಮಾಡಿ 10 ಕೋಟಿ ರೂಪಾಯಿ ಅನ್ವಯಿಸಿದ್ದಾರೆ. ಇನ್ನು ಸುತ್ತಮುತ್ತ ರಿಂಗ್ ರೋಡ್, ನಮ್ಮ ರಾಯಚೂರಲ್ಲಿ ಇರುವಂಥ ರಿಂಗ್ ರೋಡು, ಅದಕ್ಕಿನ ಮುಂದಿನ ದಿನಗಳು ಈ COVID-19 ಬಂದಿದ್ದ ಸಲುವಾಗಿ, ಕೊರೋನಾ ಬಂದಿದ್ದ ಸಲುವಾಗಿ ಅದು ಸರಿ ಆಗಿದೆ. ಮುಂದಿನ ದಿನಗಳಲ್ಲಿ ಅದಕ್ಕೆಲ್ಲ ಪ್ರಮಾಣಿಕ ಪ್ರಯತ್ನ ಮಾಡ್ತೀವಿ. ರಾಯಚೂರಿಗೆ ಇರುವಂಥ ಎಲ್ಲ ಗಾರ್ಡನ್ಗಳಿಗೆ ನಾವು ಒತ್ತು ಕೊಟ್ಟು ಎಲ್ಲ ಗಾರ್ಡನ್ಗಳು ಅಭಿವೃದ್ಧಿ ಮಾಡ್ತೀವಿ ಅಂತ ನಾವು ಪ್ರಾಮಾಣಿಕವಾಗಿ ಪ್ರಯತ್ನ ಮಾಡ್ತೀವಿ. ಮೂಲಭೂತ ಸೌಕರ್ಯಗಳು ಅವಾಗಿನ ಒದಗಿಸ್ತೀವಿ ಅಂತ ನನ್ನ. ಈಗ ನಗರದಲ್ಲಿ ಕೆಲವೆಡೆ ಅಕ್ರಮವಾಗಿ ಲೇಔಟ್ಗಳು ತಯಾರಾಗಿದೆ, ಅತಿ ಎಲ್ಲರ ಗಮನಕ್ಕೆ ತಂದು ನಾವೆಲ್ಲ ಸದಸ್ಯರು ಮೀಟಿಂಗ್ ಮಾಡಿ ನೋಟಿಸ್ ಕಳಿಸಿ ಸರಿಪಡಿಸ್ತೀವಿ. ಸಹಭಾಗಿ ಎಲ್ಲ ಮೊಟ್ಟ ಮೊದಲು ಅವರ ಅಧಿಕಾರ ಕಳೆದ 8 ತಿಂಗಳಿಂದ ಅವರ ಅಧ್ಯಕ್ಷರಾಗಿರ್ಲಿಲ್ಲ. ಇವತ್ತು ನಾನೇ ಆ ಒಂದು ಚೇರ್ ಮಾಡಿ, ಮೀಟಿಂಗ್ ಚೇರ್ ಮಾಡಿ ಕೆಲವೊಂದು ಹಣ ಬಿಡುಗಡೆ ಮಾಡಿದ್ದೇವೆ. ಈಗಾಗಲೇ ಮಾವಿನ ಕೆರೆಗೆ 10 ಕೋಟಿ ಬಿಡುಗಡೆ ಮಾಡಿದ್ದೇವೆ. ಅದರ ಪ್ರಕಾರ ಈಗಾಗಲೇ ನೀರು ಬಿಡ್ಲಿಕ್ಕೂ ನಾವು ಕ್ರಮ ಕೈಗೊಂಡಿದ್ದೇವೆ. ಆದರೆ ಕಾರಣಾಂತರಗಳಿಂದ ಕೋವಿಡ್ ನಮಗೆ ಆಘಾತ ಕೊಟ್ಟು ಎಲ್ಲವೂ ಅಲ್ಲಿಗೆ ಸ್ಟಾಪ್ ಮಾಡಲಿಕ್ಕೆ ಮಾಹಿತಿ ಪ್ರಕಾರ ಇವತ್ತು ಅಸಮಾಧಾನ ಎಲ್ಲರೂ ಇಲ್ಲೇ ಇದ್ದಾರೆ. ಎಲ್ಲ ಸದಸ್ಯರು ಇದ್ದಾರೆ, ನಗರಸಭೆ ಸದಸ್ಯರು ಇದ್ದಾರೆ, ಪಾಪರೆಡ್ಡಿ ಸಾಹೇಬ್ರು ಎಂಪಿಯರ್ ಇದ್ರು, ಜಿಲ್ಲಾಧ್ಯಕ್ಷರು ಇದ್ರು. ಆದ್ರೆ ಏನಂತ ಆ ರೀತಿ ಯಾವುದು ಆಗ ಪ್ರಶ್ನೆನೇ ಬರಂಗಿಲ್ಲ. ಎಲ್ಲರ ಒಮ್ಮತ ಸರ್ವಾನುಮತದ ನಿರ್ಣಯ ಇದಾಗಿದೆ. ಆದ ಕಾರಣ ಎಲ್ಲಿ ಅಸಮಾಧಾನ ಇಲ್ಲ. ಗುರುದೇವ ನಗರದಲ್ಲಿ ಗುರುದೇವ
ಭಟ್ ಸಾಹೇಬರಿಗೆ, ವೈ ಗೋಪಾಲ ರೆಡ್ಡಿ ಮಾಮನವರಿಗೆ, ರಾಜೇಂದ್ರ ರೆಡ್ಡಿ ಮಾಮನವರಿಗೆ. ಈ ಸಂದರ್ಭದಲ್ಲಿ ಸಂಸದ ರಾಜಾ ಅಮರೇಶ್ವರ್ ನಾಯಕ್, ಶಾಸಕ ಡಾಕ್ಟರ್ ಶಿವರಾಜ್ ಪಾಟೀಲ್, ಮಾಜಿ ಶಾಸಕ ಎ ಪಾಪಾರೆಡ್ಡಿ, ಕಡಗೋಳು ಆಂಜನೇಯ, ರವೀಂದ್ರ ಜಾಲ್ದಾರ್, ನಗರಸಭೆ ಸದಸ್ಯರಾದ ಎನ್ ಶ್ರೀನಿವಾಸ್ ರೆಡ್ಡಿ, ಎನ್ ಕೆ ನಾಗರಾಜ್, ನಾಗರಾಜ್, ಸನ್ನಿ, ಬಿನ್ನಿ ಸೇರಿದಂತೆ ಅನೇಕರಿದ್ದರು. ಬಿಜೆಪಿ ಪಕ್ಷದಲ್ಲಿ ಮೂಲ ಮತ್ತು ವಲಸಿಗರು ಎನ್ನದೆ ಎಲ್ಲರೂ ಬಿಜೆಪಿ ಕಾರ್ಯಕರ್ತರು. ಪಕ್ಷದ ಎಲ್ಲ ಮುಖಂಡರ ಒಮ್ಮತದ ಮೇರೆಗೆ ಆರ್ಡಿಎ ಅಧ್ಯಕ್ಷರನ್ನಾಗಿ ಯಾಚೆಟ್ಟಿ ಗೋಪಾಲ್ ರೆಡ್ಡಿ ಅವರನ್ನು ಮುಖ್ಯಮಂತ್ರಿಗಳು ನೇಮಿಸಿ ಆದೇಶ ಹೊರಡಿಸಿದ್ದಾರೆ ಎಂದು ಶಾಸಕ ಡಾಕ್ಟರ್ ಶಿವರಾಜ್ ಪಾಟೀಲ್ ಹೇಳಿದರು. ಬಿಜೆಪಿ ಪಕ್ಷದಲ್ಲಿ ಮೂಲ ಮತ್ತು ವಲಸಿಗರು ಎನ್ನದೆ ಎಲ್ಲರೂ ಬಿಜೆಪಿ ಕಾರ್ಯಕರ್ತರು. ಪಕ್ಷದ ಎಲ್ಲ ಮುಖಂಡರ ಒಮ್ಮತದ ಮೇರೆಗೆ ಆರ್ಡಿಎ ಅಧ್ಯಕ್ಷರನ್ನಾಗಿ ಯಾಪಚೆಟ್ಟಿ ಗೋಪಾಲ್ ರೆಡ್ಡಿ ಅವರನ್ನು ಮುಖ್ಯಮಂತ್ರಿಗಳು ನೇಮಿಸಿ ಆದೇಶ ಹೊರಡಿಸಿದ್ದಾರೆ ಎಂದು ಶಾಸಕ ಡಾಕ್ಟರ್ ಶಿವರಾಜ್ ಪಾಟೀಲ್ ಅವರು ಹೇಳಿದರು. ಅವರಿಂದು ನಗರದ ಡ್ಯಾಡಿ ಕಾಲೋನಿಯಲ್ಲಿ ಆರ್ಡಿಎ ಅಧ್ಯಕ್ಷರ ಅಧಿಕಾರ ಸ್ವೀಕಾರ ಸಮಾರಂಭದಲ್ಲಿ ಭಾಗವಹಿಸಿ ಮಾತನಾಡಿ, ಬಿಜೆಪಿ ಜಿಲ್ಲಾಧ್ಯಕ್ಷರು, ನಗರಾಧ್ಯಕ್ಷರು, ಸಂಸದರು, ರಾಜ್ಯಸಭೆ ಸದಸ್ಯರು, ಶಾಸಕರು ಮತ್ತು ನಗರಸಭೆ ಸದಸ್ಯರ ಅಭಿಪ್ರಾಯದ ಮೇರೆಗೆ ಅಧ್ಯಕ್ಷರನ್ನು ನೇಮಿಸಲಾಗಿದೆ. ಮುಖ್ಯಮಂತ್ರಿ ಬಿಎಸ್ ಯಡಿಯೂರಪ್ಪ ಆದೇಶ ಪತ್ರ ನೀಡಿದ್ದಾರೆ. ಜಿಲ್ಲಾಧಿಕಾರಿ ಆರ್ ವೆಂಕಟೇಶ್ ಕುಮಾರ್ ಅವರನ್ನು ಸಹ ಭೇಟಿಯಾಗಿ ಅಧಿಕಾರ ಸ್ವೀಕರಿಸುವಂತೆ ಸೂಚಿಸಿರುವ ಹಿನ್ನೆಲೆ ಇಂದು ಅಧ್ಯಕ್ಷರಾಗಿ ಅಧಿಕಾರ ಸ್ವೀಕರಿಸಲಾಗಿದೆ. ಆರ್ಡಿಎ ಅಧ್ಯಕ್ಷರ ಜೊತೆ ಶೇಖರ್ ವಾರದ್, ವಾಣಿಶ್ರೀ, ಎ ಚಂದ್ರಶೇಖರ್ ಮತ್ತು ಮಂಚಾಲ ಭೀಮಣ್ಣ ಅವರನ್ನು ಸದಸ್ಯರುಗಳನ್ನಾಗಿ ನೇಮಿಸಲಾಗಿದೆ. ನಗರದ ಸರ್ವತೋಮುಖ ಅಭಿವೃದ್ಧಿಗೆ ಅಧ್ಯಕ್ಷರು ಶ್ರಮಿಸಲಿದ್ದಾರೆ. ನೂತನ ಅಧ್ಯಕ್ಷರಿಗೆ ಎಲ್ಲಾ ರೀತಿಯಿಂದಲೂ ಸಹಾಯ ಸಹಕಾರ ನೀಡಲಾಗುತ್ತದೆ. ಮಾವಿನಕೆರೆ ಅಭಿವೃದ್ಧಿಗೆ 10 ಕೋಟಿ ರೂಪಾಯಿ ಅನುದಾನ ಬಿಡುಗಡೆ ಮಾಡಲಾಗುತ್ತದೆ ಎಂದರು. ನಮ್ಮ ಸರ್ಕಾರ ಯಡಿಯೂರಪ್ಪನವರ ನೇತೃತ್ವದಲ್ಲಿ ಆದ ಮೇಲೆ ಮೊಟ್ಟ ಮೊದಲನೇ ಬಾರಿಗೆ ರಾಯಚೂರಿನ ಪಕ್ಷದ ಕಾರ್ಯಕರ್ತರು, ನಗರ ಘಟಕದ ಉಪಾಧ್ಯಕ್ಷರು ಆದಂತಹ ಯಾಪಚೆಟ್ಟು ಗೋಪಾಲ್ ರೆಡ್ಡಿ ಅವರನ್ನು, ನಮ್ಮ ಪಕ್ಷದ ಮುಖಂಡರೆಲ್ಲರೂ ಸೇರಿ ಜಿಲ್ಲಾಧ್ಯಕ್ಷರು, ನಗರಾಧ್ಯಕ್ಷರು, ನಮ್ಮ ಲೋಕಸಭಾ ಸದಸ್ಯರು, ಶಾಸಕರಾದಂಥ ನಾನು, ನಮ್ಮ ನಗರಸಭೆ ಸದಸ್ಯರು ಎಲ್ಲರ ಅಭಿಪ್ರಾಯದಂತೆ ಇವತ್ತು ಅವರನ್ನು ಆರ್ಡಿಎ ಅಧ್ಯಕ್ಷರನ್ನಾಗಿ ಆಯ್ಕೆ ಮಾಡಿದ್ದೇವೆ. ಅದರ ಪ್ರಕಾರವಾಗಿ ಮುಖ್ಯಮಂತ್ರಿಗಳು ಮೊನ್ನೆ ದಿನ ಆದೇಶ ಹೊರಡಿಸಿ ಅವರಿಗೆ ಅಧಿಕಾರ ಸ್ವೀಕಾರ ಮಾಡಲು ಆದೇಶಿಸಿದ್ದಾರೆ. ಅದರ ಪ್ರಕಾರವೇ ಶೇಖರ್ ವಾರದ್ ಅವರನ್ನು ಸದಸ್ಯರಾಗಿ, ವಾಣಿಶ್ರೀ ಅವರನ್ನು ಸದಸ್ಯರಾಗಿ, ಮಧು ಚಂದ್ರ ಅವರನ್ನು ಸದಸ್ಯರಾಗಿ, ಮಂಚಾಲ್ ಭೀಮಣ್ಣನ್ ಅವರನ್ನು ಸದಸ್ಯರಾಗಿ ಆಯ್ಕೆ ಮಾಡಿ ಆದೇಶ ಹೊರಡಿಸಿದ್ದಾರೆ. ಆ ಆದೇಶದಂತೆ ನಿನ್ನೆ ಜಿಲ್ಲಾಧಿಕಾರಿಗಳು ಅವರ ಸಮ್ಮುಖದಲ್ಲಿ, ನಮ್ಮ ನಗರಸಭೆ ಸದಸ್ಯರ ಸಮ್ಮುಖದಲ್ಲಿ ಇವತ್ತು ಅಧಿಕಾರ ಸ್ವೀಕಾರ ಮಾಡಿದ್ದಾರೆ. ಅದರ ಪ್ರಕಾರ ಇವತ್ತು ಅಧ್ಯಕ್ಷರ ಕಚೇರಿಗೆ ಬಂದು ಅವರು ತಮ್ಮ ಕುರ್ಚಿಯನ್ನು ಅಲಂಕರಿಸಿದ್ದಾರೆ. ಇವತ್ತು ಪಕ್ಷದ ಸರ್ವಾನುಮತ ನಿರ್ಣಯದಂತೆ ಇವತ್ತು ಕೈಗೊಂಡು ಯಾವುದೇ ಒಂದು ಅಪಸ್ವರಕ್ಕೆ ಅಡಚಣೆ ಆಗದಂತೆ ನಾವು ತೀರ್ಮಾನ ಮಾಡಿದ್ದೇವೆ. ಇವತ್ತು ಮುಂದಿನ ದಿನದಲ್ಲಿ ಅವರ ಅಧ್ಯಕ್ಷತೆಯಲ್ಲಿ ರಾಯಚೂರು ಅಭಿವೃದ್ಧಿ ಕಾಣ್ತದೆ ಅನ್ನುವ ಭರವಸೆ ನಮ್ಮೆಲ್ಲರಿಗೂ ಇದೆ. ನಮ್ಮೆಲ್ಲರ ಸಹಕಾರ, ನಮ್ಮದು ಎಂಪಿ ಸಾಹೇಬರದು, ರಾಜ್ಯಸಭಾ ಸದಸ್ಯರದು, ಎಲ್ಲರದೂ ಸಹಕಾರ ನಿನಗಿರ್ತದಂತೇಳಿ ನಿನ್ನೆ ಅವರು ನಮ್ಮನ್ನೆಲ್ಲ ಭೇಟಿ ಮಾಡಿದಾಗ ನಾವು ಆಶ್ವಾಸನೆ ಕೊಟ್ಟಿದ್ದೇವೆ. ತಮ್ಮೆಲ್ಲರ ಸಹಕಾರನೂ ಬೇಕು, ತಮ್ಮ ಸಲಹೆಗಳು ನಮಗೆ ಅವಶ್ಯಕತೆವಾಗಿದೆ. ಆ ರೀತಿಯಲ್ಲಿ ತಾವು ಮಾಧ್ಯಮ ಮಿತ್ರರು ಯಾವುದೇ ಲೋಪದೋಷಗಳಿದ್ದಲ್ಲಿ ಅಧ್ಯಕ್ಷರ ಗಮನಕ್ಕೆ ತಂದು ತಮ್ಮ ಸಹಕಾರನೂ ನಮಗೆ ಬಹಳ ಮುಖ್ಯ ಅಂತ ಹೇಳಿಕ್ಕೆ ಇಷ್ಟಪಡ್ತೇನೆ. ಭೂ ಸುಧಾರಣೆ ಕಾಯ್ದೆ ತಿದ್ದುಪಡಿಯನ್ನು ಕೂಡಲೇ ಕೈ ಬಿಡಬೇಕೆಂದು ಆಗ್ರಹಿಸಿ ಕರ್ನಾಟಕ ರಾಜ್ಯ ರೈತ ಸಂಘ ಹಾಗೂ ಹಸಿರು ಸೇನೆ ಕಾರ್ಯಕರ್ತರು ಅಧಿಸೂಚನೆ ಪ್ರತಿಭಟಿಸಿ ಪ್ರತಿಭಟನೆ ನಡೆಸಿದರು. ಭೂ ಸುಧಾರಣೆ ಕಾಯ್ದೆ ತಿದ್ದುಪಡಿಯನ್ನು ಕೂಡಲೇ ಕೈಬಿಡಬೇಕೆಂದು ಆಗ್ರಹಿಸಿ ಕರ್ನಾಟಕ ರಾಜ್ಯ ರೈತ ಸಂಘ ಹಾಗೂ ಹಸಿರು ಸೇನೆ ಕಾರ್ಯಕರ್ತರು ಅಧಿಸೂಚನೆ ಪ್ರತಿದಹಿಸಿ ಪ್ರತಿಭಟನೆ ನಡೆಸಿದರು. ಅಂಬೇಡ್ಕರ್ ವೃತ್ತದಲ್ಲಿ ಜಮಾವಣೆಗೊಂಡ ಕಾರ್ಯಕರ್ತರು ಅಧಿಸೂಚನೆ ಪ್ರತಿಯನ್ನು ದಹಿಸಿ ಸರ್ಕಾರ ವಿರುದ್ಧ ಆಕ್ರೋಶ ವ್ಯಕ್ತಪಡಿಸಿದರು. ಕರ್ನಾಟಕ ರಾಜ್ಯ ರೈತ ಸಂಘದ ಗೌರವಾಧ್ಯಕ್ಷ ಚಾಮರಾಜ್ ಮಾಲಿಪಾಟೀಲ್ ಪ್ರತಿಭಟನೆಯನ್ನು ಉದ್ದೇಶಿಸಿ ಮಾತನಾಡಿದರು.
1974 ದೇವರಾಜ್ ಅರಸರು ಭೂ ಸುಧಾರಣೆ ಕಾಯ್ದೆ ತಂದಿದ್ದು ಇದನ್ನು ಧಿಕ್ಕರಿಸಿ ಭೂ ಸುಧಾರಣೆಯನ್ನು ದುಪ್ಪಟ್ಟು ಮಾಡುತ್ತಿದ್ದಾರೆ. ಭೂಮಿಯನ್ನು ರೈತ ಕುಟುಂಬ ವಸ್ತು ಖರೀದಿ ಮಾಡಬೇಕೆಂದು ನಿರ್ಬಂಧ ಇತ್ತು. ಆದರೆ ಈ ನಿರ್ಬಂಧವನ್ನು ಬಿಜೆಪಿ ಸರ್ಕಾರ ತೆಗೆದುಹಾಕಲಾಗುತ್ತದೆ. ಬಹುರಾಷ್ಟ್ರೀಯ ಕಂಪನಿಗಳಿಗೆ ಕಾರ್ಪೊರೇಟ್ ಕಂಪನಿಗಳಿಗೆ ಅನುಕೂಲ ಮಾಡುವ ನಿಟ್ಟಿನಲ್ಲಿ ತಿದ್ದುಪಡಿ ಮಾಡಲಾಗುತ್ತದೆ ಎಂದು ಆರೋಪಿಸಿದರು. ಹಸಿರು ಶಾಲು ಹಾಕಿಕೊಂಡು ರೈತರನ್ನು ಕಾಪಾಡುತ್ತೇನೆ ಎಂದು ಹೇಳಿ ಅಧಿಕಾರ ಸ್ವೀಕಾರ ಮಾಡಿದ ರಾಜ್ಯದ ಮುಖ್ಯಮಂತ್ರಿಯವರು ಎಪಿಎಂಸಿ ಕಾಯ್ದೆ ತಿದ್ದುಪಡಿ ತಂದು ಕೃಷಿ ಮಾರುಕಟ್ಟೆಯನ್ನು ಬಹುರಾಷ್ಟ್ರೀಯ ಕಂಪನಿಗಳಿಗೆ ವಹಿಸುತ್ತಿದ್ದಾರೆ. ಇದಕ್ಕೆ ಕೇಂದ್ರದ ಕುಮ್ಮಕ್ಕು ಕೂಡ ಇದೆ. ಈ ಕಾಯ್ದೆ ಜಾರಿಗೆ ತಂದರೆ ಸಣ್ಣ ಹಾಗೂ ಅತಿ ಸಣ್ಣ ರೈತರು ಭೂಮಿ ಕಳೆದುಕೊಳ್ಳಬೇಕಾಗುತ್ತದೆ. ಈ ನಿಟ್ಟಿನಲ್ಲಿ ಸರ್ಕಾರ ತೆಗೆದುಕೊಂಡ ನಿರ್ಧಾರವನ್ನು ಹಿಂಪಡೆಯಬೇಕೆಂದು ಒತ್ತಾಯಿಸಿದರು. ರಾಜ್ಯ ಸರ್ಕಾರಕ್ಕೆ ಬಿಎಸ್ ಯಡಿಯೂರಪ್ಪ ಅವರಿಗೆ ಭೂ ಸುಧಾರಣೆ ಕಾಯ್ದೆ ಜಾರಿಗೆ ತಂದಂತ ಯಡಿಯೂರಪ್ಪ ಅವರಿಗೆ ಭೂ ಸುಧಾರಣೆ ಕಾಯ್ದೆ ಅಂದ್ರೆ ಇದೀಗ ಕೈ ಬಿಡಲೇಬೇಕು, ಕೈ ಬಿಡಲೇಬೇಕು, ಬಿಡಲೇಬೇಕು, ಬೇಕೇಬೇಕು. ಅದಕ್ಕಾಗಿ ಹೋರಾಟ, ಎಲ್ಲಿಯವರಿಗೆ ಹೋರಾಟ, ಹೋರಾಟ ಬೇಕೇ ಬೇಕು, ಬೇಕೇ ಬೇಕು. ಭೂ ಸುಧಾರಣೆ ಕಾಯ್ದೆಯನ್ನು ಕೈ ಬಿಡಲೇಬೇಕು. ಕರ್ನಾಟಕ ರಾಜ್ಯ ಸರ್ಕಾರಕ್ಕೆ ಬಿ ಎಸ್ ಯಡಿಯೂರಪ್ಪನವರಿಗೆ, ಕರ್ನಾಟಕ ರಾಜ್ಯ ರೈತ ಸಂಘಕ್ಕೆ, ಎಲ್ಲಿಯವರೆಗೆ ಹೋರಾಟ, ಕರ್ನಾಟಕ ರಾಜ್ಯ ರೈತ ಸಂಘಕ್ಕೆ, ರಾಜ್ಯ ಸರ್ಕಾರಕ್ಕೆ, ರಾಜ್ಯ ಸರ್ಕಾರಕ್ಕೆ ಭೂ ಸುಧಾರಣೆ ಕಾಯ್ದೆಯನ್ನು ಕೂಡಲೇ ಕೈ ಬಿಡಲೇ. ಸರ್ ಸ್ವಲ್ಪ ಹಿಂದೆ ಬರ್ರಿ ಸರ್, ಹಿಂದೆ ಬರ್ರಿ, ಹಿಂದೆ ಬರ್ರಿ, ಹಿಂದೆ ಬರ್ರಿ. ಯಡಿಯೂರಪ್ಪನವರಿಗೆ, ಕರ್ನಾಟಕ ರಾಜ್ಯ ಸರ್ಕಾರಕ್ಕೆ, ಭೂ ಸುಧಾರಣೆ ಕಾಯ್ದೆಯನ್ನು ಕೂಡಲೇ ಕೈ ಬಿಡಲೇಬೇಕು. ಬಿ ಎಸ್ ಯಡಿಯೂರಪ್ಪನವರಿಗೆ ಬೇಕೇ ಬೇಕು, ಬೇಕೇ ಬೇಕು. ಅದಕ್ಕಾಗಿ ಹೋರಾಟ. ಹನ್ನೊಂದನೇ ತಾರೀಖ್ ಕರ್ನಾಟಕ ಸರ್ಕಾರದ ಮಂತ್ರಿಮಂಡಲದಲ್ಲಿ ಭೂ ಸುಧಾರಣೆ ಕಾಯ್ದೆಯನ್ನ ತಿದ್ದುಪಡಿ ಮಾಡಲಿಕ್ಕೆ ಒಂದು ಆರ್ಡಿನೆನ್ಸ್ ಅನ್ನ ಹೊರಡಿಸಿದ್ದಾರೆ. ಅದರಲ್ಲಿ ಏನಂತಂದ್ರೆ, ಈಗಿದ್ದಂತ ಏನು ದೇವರಾಜ್ ಅರಸರವರು 1974 ತಂದಿದ್ದಂತ ಒಂದು ಭೂ ಸುಧಾರಣೆ ಕಾಯ್ದೆಯನ್ನ ಧಿಕ್ಕರಿಸಿ ಭೂಮಿತಿಯನ್ನ ದುಪ್ಪಟ್ಟು ಮಾಡಿದ್ದಾರೆ. ಇವತ್ತು ದುಪ್ಪಟ್ಟು ಮಾಡಿ ಅದರ ಜೊತೆಗೆ ಭೂಮಿಯನ್ನ ರೈತ ಕುಟುಂಬವಷ್ಟೇ ಖರೀದಿ ಮಾಡಬೇಕನ್ನೋ ಒಂದು ನಿರ್ಬಂಧ ಇತ್ತು. ಆ ನಿರ್ಬಂಧವನ್ನು ತೆಗೆದಾಕಿ ಇವತ್ತು ಬಹುರಾಷ್ಟ್ರೀಯ ಕಂಪನಿಗಳಿಗೆ, ಕಾರ್ಪೊರೇಟ್ ಕಂಪನಿಗಳಿಗೆ ಸ್ವರ್ಗ ಸೋಪಾನವನ್ನು ಸೃಷ್ಟಿ ಮಾಡತಕ್ಕಂತ ಒಂದು ತಿದ್ದುಪಡಿಗೆ ಇವತ್ತು ಯಡಿಯೂರಪ್ಪನವರು ಮುಂದಾಗಿದ್ದಾರೆ. ಹಸಿರು ಶಾಲ ಹಾಕೊಂಡು ಇವತ್ತು ರೈತರ ಹಿತ ಕಾಪಾಡ್ತೀನಿ ನಾನು ಅಂತೇಳಿ ಅಧಿಕಾರ ಸ್ವೀಕಾರ ಮಾಡಿದಂತ ಯಡಿಯೂರಪ್ಪನವರು ಎಪಿಎಂಸಿ ಕಾಯ್ದೆಗೆ ತಿದ್ದುಪಡಿ ತಂದು ಇಡೀ ಕೃಷಿ ಮಾರುಕಟ್ಟೆಯನ್ನ, ಕೃಷಿ ವಲಯವನ್ನ ಬಹುರಾಷ್ಟ್ರೀಯ ಕಂಪನಿಗೆ ವಹಿಸ್ತಕ್ಕಂತ ಇವತ್ತು ಕಾಯ್ದೆಗೆ ತಿದ್ದುಪಡಿ ತಂದಿದ್ದಾರೆ. ಇದಕ್ಕೆ ಕೇಂದ್ರ ಸರ್ಕಾರದ ಕುಮ್ಮಕ್ಕು ಕೂಡ ಇದೆ. ಆ ಕಾರಣಕ್ಕಾಗಿ ಇವತ್ತು ಈ ಕಾಯ್ದೆ ಬಂದ್ರೆ ಸಣ್ಣ ಮತ್ತು ಅತಿ ಸಣ್ಣ ರೈತರು ಸರ್ವನಾಶ ಆಗ್ತಾರೆ. ಇಡೀ ಭೂಮಿ ಏನಂದ್ರೆ ರೈತರ ಕೈಯಿಂದ ಹೋಗಿ ಕಾರ್ಪೊರೇಟ್ ಕಂಪನಿಗಳಿಗೆ ವಶ ಆಗ್ತದೆ, ಮತ್ತು ಇಡೀ ಮಾರುಕಟ್ಟೆ ವ್ಯವಸ್ಥೆ ಕೂಡ ಅವ್ರ ಕೈಗೆ ಹೋಗ್ತದೆ. ಬೀಜ ಸ್ವಾಮ್ಯ ಕೂಡ ಇವತ್ತು ರೈತರಿಗೆ ಉಳಿದಿಲ್ಲ. ಇಂಥ ಒಂದು ಸಂದರ್ಭದಲ್ಲಿ ಕರ್ನಾಟಕ ರಾಜ್ಯ ರೈತ ಸಂಘ ಇವತ್ತು ಏನು ಭೂ ಸುಧಾರಣೆ ಕಾಯ್ದೆ ತಿದ್ದುಪಡಿ ತಂದಂಥ ಒಂದು ಆರ್ಡಿನೆನ್ಸ್ ಅನ್ನು ನಾವು ಸುಡೋದ್ರ ಮೂಲಕ ಇವತ್ತು ಈ ರಾಜ್ಯ ಸರ್ಕಾರಕ್ಕೆ ಎಚ್ಚರಿಕೆ ಕೊಡ್ತೇವೆ. ಕೂಡಲೇ ಈ ಒಂದು ಭೂ ಸುಧಾರಣೆ ಕಾಯ್ದೆಯನ್ನು ಹಿಂಪಡೆದೇ ಇದ್ರೆ ಇಡೀ ರಾಜ್ಯದಾದ್ಯಂತ ಇವತ್ತು ದೊಡ್ಡ ಹೋರಾಟ ಮಾಡ್ತೀವಿ. ಈಗ ಏನಂದ್ರೆ ಲಾಕ್ಡೌನ್ ಇದ್ದು 144 ಸೆಕ್ಷನ್ ಇರೋದ್ರಿಂದ ನಾವು ಹೆಚ್ಚು ಜನ ಸೇರಿಲ್ಲ. ಆ ಕಾರಣಕ್ಕಾಗಿ ಯಡಿಯೂರಪ್ಪನವರು ಇದನ್ನೇ ಒಂದು ಒಂದು ಅಸ್ತ್ರವನ್ನು ಮಾಡಿಕೊಂಡು ಇವತ್ತು ಕೋವಿಡ್ ಅನ್ನು ಅಸ್ತ್ರ ಮಾಡಿಕೊಂಡು ಇವತ್ತು ಇಂಥ ಒಂದು ರೈತ ವಿರೋಧಿ ನೀತಿಗಳನ್ನು ತರ್ತಾ ಇದ್ದಾರೆ. ಅದನ್ನು ವಿರೋಧಿಸಿ ಇವತ್ತು ನಾವು ಬೆಂಕಿ ಹಾಸ್ತಾ ಇದ್ದೀವಿ. ಇದಕ್ಕೆ ಸರ್ಕಾರ ಹೆಚ್ಚು
ಘಟನೆಯಲ್ಲಿ ಕರ್ನಾಟಕ ರಾಜ್ಯ ರೈತ ಸಂಘದ ಮುಖಂಡ ಬಸವರಾಜ್ ಗೌಡ್, ಮಲ್ಲಣ್ಣ, ಸಿದ್ದರಾಮಯ್ಯ ಸ್ವಾಮಿ, ದೇವರಾಜ್ ನಾಯಕ್, ಬೂದಯ್ಯ ಸ್ವಾಮಿ, ವೀರೇಶ್ ಸೇರಿದಂತೆ ರೈತರು ಭಾಗವಹಿಸಿದ್ದರು. ರಾಷ್ಟ್ರೀಯ ಗ್ರಾಮೀಣ ಉದ್ಯೋಗ ಖಾತ್ರಿಯ ಯೋಜನೆಯನ್ನು ಪರಿಣಾಮಕಾರಿ ಅನುಷ್ಠಾನಕ್ಕೆ ಸಮರ್ಪಕ ಮೇಲುಸ್ತುವಾರಿ ಕೈಗೊಳ್ಳುವಂತೆ ತಾಲೂಕು ಪಂಚಾಯಿತಿ ಕಾರ್ಯನಿರ್ವಾಹಕ ಅಧಿಕಾರಿಗಳಿಗೆ ಜಿಲ್ಲಾ ಪಂಚಾಯಿತಿ ಮುಖ್ಯ ಕಾರ್ಯನಿರ್ವಾಹಕ ಅಧಿಕಾರಿ ಲಕ್ಷ್ಮೀಕಾಂತ್ ರೆಡ್ಡಿ ಸೂಚಿಸಿದರು. ರಾಷ್ಟ್ರೀಯ ಗ್ರಾಮೀಣ ಉದ್ಯೋಗ ಖಾತ್ರಿಯ ಯೋಜನೆಯನ್ನು ಪರಿಣಾಮಕಾರಿ ಅನುಷ್ಠಾನಕ್ಕೆ ಸಮರ್ಪಕ ಮೇಲುಸ್ತುವಾರಿ ಕೈಗೊಳ್ಳುವಂತೆ ತಾಲೂಕು ಪಂಚಾಯಿತಿ ಕಾರ್ಯನಿರ್ವಾಹಕ ಅಧಿಕಾರಿಗಳಿಗೆ ಜಿಲ್ಲಾ ಪಂಚಾಯಿತಿ ಮುಖ್ಯ ಕಾರ್ಯನಿರ್ವಾಹಕ ಅಧಿಕಾರಿ ಲಕ್ಷ್ಮೀಕಾಂತ್ ರೆಡ್ಡಿ ಸೂಚಿಸಿದರು. ಅವರಿಂದು ಜಿಲ್ಲಾ ಪಂಚಾಯಿತಿ ಸಭಾಂಗಣದಲ್ಲಿ ಮಾಸಿಕ ವಿವಿಧ ತಾಲೂಕಿನ ಅಧಿಕಾರಿಗಳ ಸಭೆ ನಡೆಸಿ ಉದ್ಯೋಗ ಖಾತ್ರಿ ಯೋಜನೆ ಪ್ರಗತಿ ಪರಿಶೀಲನೆ ನಡೆಸಿದರು. ಗ್ರಾಮ ಪಂಚಾಯಿತಿ ಮಟ್ಟದಲ್ಲಿ ಕೈಗೊಳ್ಳುವ ಕಾಮಗಾರಿಗಳಲ್ಲಿ ಕಾರ್ಯನಿರ್ವಹಿಸುವ ಕಾರ್ಮಿಕರಿಗೆ ಹೆಚ್ಚು ಹೆಚ್ಚು ಉದ್ಯೋಗ ದೊರೆಯುವಂತಾಗಬೇಕು. ಈಗಾಗಲೇ ರಾಜ್ಯದಲ್ಲಿಯೇ ಜಿಲ್ಲೆ ಉತ್ತಮ ಸಾಧನೆಯನ್ನು ದಾಖಲಿಸಿದೆ. ಆದರೆ ಕಾಮಗಾರಿಗಳ ನಿರ್ವಹಣೆ ರೈತರಿಗೆ ವೈಯಕ್ತಿಕ ಕಾಮಗಾರಿಗಳನ್ನು ನಿರ್ವಹಿಸಲು ಅವಕಾಶ ನೀಡಿರುವುದನ್ನು ಸದುಪಯೋಗ ಪಡಿಸಿಕೊಳ್ಳಬೇಕಿದೆ ಎಂದರು. ಕೈಗೊಂಡಿರುವ ಕಾಮಗಾರಿಗಳನ್ನು ಪೂರ್ಣಗೊಳಿಸಬೇಕು. ಹೆಚ್ಚು ಹೆಚ್ಚು ಉದ್ಯೋಗ ಸೃಷ್ಟಿಸುವ ಕಾಮಗಾರಿಗಳಿಗೆ ಒತ್ತು ನೀಡುವಂತೆ ಸೂಚಿಸಿದರು. ಪಂಚಾಯತಿಗಳಲ್ಲಿ ಗೋಕಟ್ಟೆ ಕಾಮಗಾರಿ ಸ್ಟಾರ್ಟ್ ಆಗಬೇಕು. ಎಲ್ಲ ಕಡೆ ಹೋಗಿ ನೀವು ಅಂತ ನಿಮ್ಗೆ ಹೇಳಿ ಅಂತ ತೆಗೆದು ಸೈಡ್ ಐಡೆಂಟಿಫೈ ಮಾಡಿಸಿ ಎಲ್ಲ ಇಶ್ಯೂ ಮಾಡಿಸಿ ನೆಕ್ಸ್ಟ್ ವೀಕ್ ಒಳಗೆ ನಮ್ಗೆ 15 ಕಡೆ ನಮಗೆ ಗೋಕಟ್ಟೆ ಕಾಮಗಾರಿಗಳೇ ಸ್ಟಾರ್ಟ್ ಆಗಬೇಕು. ಈಗ ಎಷ್ಟಾರ್ಟ್ ಆಗಿದೆ ಅದೇ 15 ಕಡೆ ಸ್ಟಾರ್ಟ್ ಆಗಿದೆ. ಮುಂದಿನ ವಾರದೊಳಗೆ ಶಿರ್ವಾದ ಸಭೆಯಲ್ಲಿ ಎಲ್ಲಾ ತಾಲೂಕುಗಳ ಕಾರ್ಯನಿರ್ವಾಹಕ ಅಧಿಕಾರಿಗಳು ಇದ್ದರು. ಈಗ ಜಾಹೀರಾತು. ಅತಿ ಕಡಿಮೆ ಖರ್ಚಿನಲ್ಲಿ ಬರೇ 5 ದಿನಗಳಲ್ಲಿ ನಿಮ್ಮ ಪ್ಯಾಕೇಜ್ ಅನ್ನು ನೀವು ಕೊಟ್ಟ ಅಡ್ರೆಸ್ಗೆ ಭದ್ರವಾಗಿ ತಲುಪಿಸುತ್ತದೆ ಗರುಡ ವೇಗ ಕೊರಿಯರ್ ಸರ್ವಿಸ್. 100 ಹೆಚ್ಚಿನ ಬ್ರಾಂಚ್ಗಳಿಂದ ಸತತವಾಗಿ ನಿಮ್ಮ ಸೇವೆಯಲ್ಲಿ ಗರುಡ ವೇಗ ಕೊರಿಯರ್ ಸರ್ವಿಸ್. ಕಡಿಮೆ ಖರ್ಚಿನಲ್ಲಿ ಬರೇ 5 ದಿನಗಳಲ್ಲಿ ನಿಮ್ಮ ಪ್ಯಾಕೇಜ್ ಅನ್ನು ನೀವು ಕೊಟ್ಟ ಅಡ್ರೆಸ್ಗೆ ಭದ್ರವಾಗಿ ತಲುಪಿಸುತ್ತದೆ ಗರುಡ ವೇಗ ಕೊರಿಯರ್ ಸರ್ವಿಸ್. 100 ಹೆಚ್ಚಿನ ಬ್ರಾಂಚ್ಗಳಿಂದ ಕಸ್ಟಮರ್ಗಳ ವಿಶ್ವಾಸವೇ ಬಂಡವಾಳಾಗಿ ಬೆಳೆದು ಬಂದ ಸಂಸ್ಥೆ ಗರುಡ ವೇಗ ಕೊರಿಯರ್ ಸರ್ವಿಸ್. ರಾಯಚೂರು ಟೂರಿಸಂ ಸರ್ವಿಸಸ್ ಪ್ರೈವೇಟ್ ಲಿಮಿಟೆಡ್, ಫಸ್ಟ್ ಫ್ಲೋರ್ ಎಸ್ಜಿಎಂ ಕಾಂಪ್ಲೆಕ್ಸ್ ಅಪೋಸಿಟ್ ಜಾಮಿಯಾ ಮಸ್ಜಿದ್, ಜೈಲ್ ರೋಡ್, ರಾಯಚೂರು. ಮೊಬೈಲ್ 8 5 3 2 5 2 4 #1 preschool chain. At the age of 3, unlocking a lock was my biggest achievement. But Ria, she can unlock phones, tablets, laptops, even the child lock. Today's kids are smarter. That's why I sent Ria to EuroKids, the next gen preschool. EuroKids, India's next gen preschool, making learning fun. A helmet can protect you from accidents, right? Rahul taught me. It can protect you from onions too. Today's kids are smarter. That's why I send Rahul to EuroKids, the next gen preschool. EuroKids, India's next gen preschool, making learning fun. We've all played with these. This is my plane. This is my car. But Rohan, today's kids are smarter. That's why I send Rohan to EuroKids, the next gen preschool. EuroKids, India's next gen preschool, making learning fun. Baldwin Co-Education School, affiliated to ICSE, a unit of Baldwin Methodist Educational Society, Bangalore, Methodist Mission Compound, Rampur Road, Raichuru. Admissions open for pre-nursery to class 10th standard for the academic year 2020-21. Applications are available. Our facilities: good infrastructure, smart classes, well-equipped laboratories, dynamic teamwork, innovative programs, well-equipped computer lab, well-furnished book room,
and transportation facilities available. Our school timings: pre-nursery 9 a.m. to 12:10 p.m. and nursery to 10th standard 9 a.m. to 3:45 p.m. For more details, contact Baldwin Co-Educational School, Methodist Mission Compound, Rampur Road, Raichur. Mobile number 9449509715944876384 and 8313004869. ಭಾರತ್ ಫರ್ನಿಚರ್ಸ್ ರಾಯಚೂರಿನಲ್ಲಿ ಮೊದಲ ಬಾರಿಗೆ ಮೂರು ಮಳಿಗೆ ಒಳಗೊಂಡ ಬೃಹತ್ ಆಕಾರದ ಫರ್ನಿಚರ್ ಶೋರೂಮ್. We have office, household and all kinds of furnitures. Dealer in wooden cot, dining table, sofa set, dressing table, computer table, tea tables, office chairs, steel almari, wardrobe, TV stands, glassware items, sleepwell products, Damro, cello chairs, supreme sofa set, doko style furnitures, Sri steel furnitures. For more details, please contact Bharat Furniture, CPS Complex, opposite Shiva Mandir, Patel Road, Raichur. Mobile number 9880240095, 9880240956, 8892589596. ದಿನವಿಡೀ ಕೆಲಸ ಮಾಡಿ ಸುಸ್ತಾಗಿದೆಯೇ? ಬೆನ್ನು ನೋವು, ಕತ್ತು ನೋವಿನಿಂದ ರಾತ್ರಿ ಇಡೀ ನಿದ್ದೆ ಇಲ್ಲದೆ ಪರದಾಡುತ್ತಿರುವಿರಾ? ಹಾಗಾದರೆ ನಿಮ್ಮ ಸುಖಕರ ನಿದ್ರೆಗಾಗಿಯೇ ತಯಾರಿಸಲಾಗಿದೆ ಸ್ಲೀಪ್ ವೆಲ್ ಮ್ಯಾಟ್ರಿಸ್. ಇಲ್ಲಿ ಸ್ಲೀಪ್ ವೆಲ್ ಕಂಫರ್ಟ್ ಸೆಲ್ ಸೆನ್ಸ್ 2.0, ಸ್ಲೀಪ್ ವೆಲ್ ಕಂಫರ್ಟ್ ಸೆಲ್ ಸೆನ್ಸ್ 1.0, ಸ್ಲೀಪ್ ವೆಲ್ ಕಂಫರ್ಟ್ ಸೆಲ್ ಸೀರೀಸ್ 1.0, ಸ್ಲೀಪ್ ವೆಲ್ ಕಂಫರ್ಟ್ ಸೆಲ್ ಸೀರೀಸ್ 2.0. ವೆನ್ ಯು ಗೋ ಟು ಸ್ಲೀಪ್, ದ ಕಂಫರ್ಟ್ ಸೆಲ್ಸ್ ಗೆಟ್ ಟು ವರ್ಕ್. ಸ್ಲೀಪ್ ವೆಲ್ ರೆಸ್ಟಿಕ್ ಗೋಡ್, ಸ್ಲೀಪ್ ವೆಲ್ ಲೆಟೆಕ್ಸ್ ಪ್ಲಸ್, ಸ್ಲೀಪ್ ವೆಲ್ ಮೈ ಮ್ಯಾಟ್ರಿಸ್, ಸ್ಲೀಪ್ ವೆಲ್ ಉಮಂಗ್, ಸ್ಲೀಪ್ ವೆಲ್ ಬ್ಯಾಕ್ ಸಪೋರ್ಟ್, ಸ್ಪೆನೆಟಿಕ್ ಏರ್ ಲಕ್ಸರಿ, ಸ್ಲೀಪ್ ವೆಲ್ ಮೈ ಪಿಲೋಸ್, ಸ್ಲೀಪ್ ವೆಲ್ ಬ್ಯಾಕ್ ಸಪೋರ್ಟ್ ಸ್ಪೆನೆಟಿಕ್ ಏರ್ ಅವೈಲೇಬಲ್ ಇನ್ 14 cm 5.5 ಥಿಕ್ನೆಸ್. ಎಕ್ಸ್ಚೇಂಜ್ ಯುವರ್ ಓಲ್ಡ್ ಮ್ಯಾಟ್ರಿಸ್ ವಿತ್ ನ್ಯೂ ಒನ್. ಎಕ್ಸ್ಚೇಂಜ್ ಆಫರ್ ಅವೈಲೇಬಲ್. ವಿಸಿಟ್ ಜಯ ಫರ್ನಿಚರ್ ಕಲೆಕ್ಷನ್ಸ್, ಟಿಪ್ಪು ಸುಲ್ತಾನ್ ಸರ್ಕಲ್, ಅಪೋಸಿಟ್ ಕಾಯ್ ರೆಸ್ಟೋರೆಂಟ್ ಹೋಟೆಲ್, ಗೋಶಾಲ್ ರೋಡ್, ರಾಯಚೂರ್. ಶ್ರೀ ಸೂಬುರೇಶ್ವರ ಮಿನಿ ಫಂಕ್ಷನ್ ಹಾಲ್ ಅಂತೇಳಿ ಗುಳಬನ್ ದುಡ್ಡಿ ರಸ್ತೆ ಈಗಲೂ ಮಂದಿರ ರಾಯಚೂರು. ಈ ಒಂದು 40-60 ಒಂದು ಮಿನಿ ಫಂಕ್ಷನ್ ಹಾಲ್ ಅಲ್ಲಿ ನಾವು 150 ಜನಕ್ಕೆ ಒಂದು ಕೊಡ್ತಕ್ಕಂತ ಆಶೀರ್ವಾದ ವ್ಯವಸ್ಥೆ ಮಾಡಿದೀವಿ. ನಾವು ಬರ್ತ್ಡೇ ಫಂಕ್ಷನ್ ಮಾಡ್ಕೋಬಹುದು, ನಾರ್ದಟ್ಟಿ ಕಾರ್ಯಕ್ರಮ, ಎಂಗೇಜ್ಮೆಂಟ್ ಕಾರ್ಯಕ್ರಮ, ಸಂಸ್ಥಾತ ಕಾರ್ಯಕ್ರಮಗಳು. ನಮ್ಮ ಹತ್ರ ಒಂದು ನಾರ್ತ್ ಇಂಡಿಯನ್ ಒಂದು ಸೌತ್ ಇಂಡಿಯನ್ ಊಟದ ವ್ಯವಸ್ಥೆ ಇದೆ. ಕಂಪ್ಲೀಟ್ ಎಲ್ಲ ಚೆನ್ನಾಗಿದೆ, ತಂಪಾದ ಗಾಳಿ ಇದೆ, ಶೌಚಾಲಯ ಇದೆ, ಇಲ್ಲಿ ಚೆನ್ನಾಗಿದೆ. ಒಂದು ಆಫೀಸ್ ಮೀಟಿಂಗ್ ಮಾಡ್ಕೋಬಹುದು, ಬಿಸ್ನೆಸ್ ಮೀಟಿಂಗ್ಸು, ಎಲ್ಲ ವಿಶಾಲವಾದ ಪಾರ್ಕಿಂಗ್ ವ್ಯವಸ್ಥೆ ಇದೆ, ಕಿಟಿ ಪಾರ್ಟೀಸ್ ಮಾಡ್ಕೋಬಹುದು. ಒಂದು ಹುಡುಗರಿಗೆ ಒಂದು ವಿಶಾಲವಾದ ಪಾರ್ಕಿಂಗ್ ವ್ಯವಸ್ಥೆ ಇದೆ, ಚೆನ್ನಾಗಿ ಆಟೋಟಕ ವ್ಯವಸ್ಥೆ ಇದೆ, ಎಲ್ಲ ತಂಪಾದ ಗಾಳಿ ಇದೆ, ಕೊಠಡಿ ವ್ಯವಸ್ಥೆ, ಎಲ್ಲ ಕೊಠಡಿ ಗ್ಲಾಸಿಂದ ಅಲಂಕಾರಿತ ಒಂದು ಕೊಠಡಿಗಳ ವ್ಯವಸ್ಥೆ ಇದೆ. ಕಂಪ್ಲೀಟು ಚೆನ್ನಾಗಿದೆ. ಒಂದು ಬರ್ತ್ಡೇ ಫಂಕ್ಷನ್ಸ್ ಮಾಡ್ಕೋಬಹುದು, ಎಲ್ಲ ಸೂಕ್ತ ರೀತಿಯಿಂದ ಒಂದು ವ್ಯವಸ್ಥೆ ನಾವು ಮಾಡಿದ್ದೀವಿ ಇಲ್ಲಿ. ಶ್ರೀ ಸುಗರೇಶ್ವರ ಮಿನಿ ಫಂಕ್ಷನ್ ಹಾಲ್ 40-60 ಸ್ಕ್ವೇರ್ ಫೀಟ್ ನಲ್ಲಿ 150-200 ಜನ ಕೂಡುವಂತಹ ಫಂಕ್ಷನ್ ಹಾಲ್ ಇದಾಗಿದೆ. ಹೈಟೆಕ್ ಲೈಟ್ ವ್ಯವಸ್ಥೆ ಇದೆ. ಇಲ್ಲಿ ತೊಟ್ಟಿಲು ಕಾರ್ಯಕ್ರಮ, ನಾರದಟ್ಟಿ, ಬರ್ತ್ಡೇ ಪಾರ್ಟಿ, ನಿಶ್ಚಿತಾರ್ಥ, ಕಾಲೇಜು ಸೆಮಿನಾರ್ಸ್, ಬಿಸ್ನೆಸ್ ಮೀಟಿಂಗ್ಸ್, ಕಿಟಿ ಪಾರ್ಟಿ, ಇನ್ನೂ ಅನೇಕ ಸಣ್ಣ ಪುಟ್ಟ ಶುಭ ಕಾರ್ಯಕ್ರಮಗಳಿಗೆ ಸೂಕ್ತವಾದ ಸ್ಥಳ ಇದಾಗಿದೆ. ಅಷ್ಟೇ ಅಲ್ಲದೆ 24 ಗಂಟೆ ಕುಡಿಯುವ ನೀರು ಮತ್ತು ವಿದ್ಯುತ್ ವ್ಯವಸ್ಥೆ ಇರುತ್ತದೆ. ಉತ್ತಮ ಗಾಳಿ ಬೆಳಕಿನಿಂದ ಕೂಡಿದೆ. ವಿಶಾಲವಾದ ಪಾರ್ಕಿಂಗ್ ವ್ಯವಸ್ಥೆ ಹೊಂದಿದೆ. ತ್ವರೆ ಮಾಡಿ, ನಿಮ್ಮ ಶುಭ ಕಾರ್ಯಕ್ರಮಗಳಿಗೆ ಇಂದೇ ಕಾಯ್ದಿರಿಸಿಕೊಳ್ಳಿ. ಸಂಪರ್ಕಿಸಿ ಮಾಲೀಕರು ಜಗದೀಶ್ ಗಟ್ಟು, ಸ್ಥಳ ಏಗ್ನೂರ್ ಟೆಂಪಲ್ ಹಿಂದುಗಡೆ, ಬೋಳಮಾನ ದೊಡ್ಡಿ ರಸ್ತೆ, ರಾಯಚೂರು. ಜಿಲ್ಲೆಯ ದೇವದುರ್ಗ ತಾಲೂಕಿನಿಂದ 3, ಲಿಂಗಸುಗೂರು ತಾಲೂಕಿನಿಂದ 11, ಮಾನ್ವಿ ತಾಲೂಕಿನಿಂದ 16, ಸಿಂಧನೂರು ತಾಲೂಕಿನಿಂದ 28 ಮತ್ತು ರಾಯಚೂರು ತಾಲೂಕಿನಿಂದ 19 ಸೇರಿದಂತೆ ಜೂನ್ 15 ಸೋಮವಾರ
77 ಜನರ ಗಂಟಲಿನ ದ್ರವ್ಯ ಮಾದರಿಯನ್ನು ಕೋವಿಡ್ 19 ಶಂಕೆ ಹಿನ್ನೆಲೆಯಲ್ಲಿ ವರದಿಗಾಗಿ ಪ್ರಯೋಗಾಲಯಕ್ಕೆ ಕಳುಹಿಸಲಾಗಿದೆ. ಕೋವಿಡ್ 19 ಫಲಿತಾಂಶಕ್ಕಾಗಿ ಕಳುಹಿಸಲಾಗಿದ್ದ ಫಲಿತಾಂಶಗಳಲ್ಲಿ ಇಂದು ಬಂದ ವರದಿಗಳಲ್ಲಿ 287 ನೆಗೆಟಿವ್ ಆಗಿವೆ. ಒಟ್ಟಾರೆ ಜಿಲ್ಲೆಯಿಂದ ಇದುವರೆಗೆ 18,274 ಜನರ ಗಂಟಲಿನ ದ್ರವ್ಯ ಮಾದರಿಯನ್ನು ಕೊರೋನಾ ಪರೀಕ್ಷೆಗಾಗಿ ಕಳುಹಿಸಲಾಗಿದ್ದು ಅವುಗಳಲ್ಲಿ 17,425 ವರದಿಗಳು ನೆಗೆಟಿವ್ ಆಗಿವೆ. ಉಳಿದ 440 ಶ್ಯಾಂಪಲ್ಗಳ ಫಲಿತಾಂಶ ಬರಬೇಕಿದೆ. ಫೀವರ್ ಕ್ಲಿನಿಕ್ಗಳಲ್ಲಿಂದು 316 ಜನರನ್ನು ಥರ್ಮಲ್ ಸ್ಕ್ಯಾನಿಂಗ್ಗೆ ಒಳಪಡಿಸಲಾಗಿದೆ. ಇಂದು ಜಿಲ್ಲೆಯಲ್ಲಿ 18 ಕೋವಿಡ್ 19 ಎಂದು ದೃಢಪಟ್ಟಿದ್ದು ಇದುವರೆಗೆ ಜಿಲ್ಲೆಯಲ್ಲಿ ಒಟ್ಟಾರೆ 403 ಪಾಸಿಟಿವ್ ಪ್ರಕರಣಗಳು ವರದಿಯಾಗಿವೆ. ಕೋವಿಡ್ 19 ದೃಢಪಟ್ಟು ಆಸ್ಪತ್ರೆಗೆ ದಾಖಲಿಸಲಾಗಿದ್ದವರ ಪೈಕಿ 98 ಜನರು ಗುಣಮುಖರಾಗಿ ಆಸ್ಪತ್ರೆಯಿಂದ ಬಿಡುಗಡೆಯಾಗಿರುತ್ತಾರೆ. ಸೋಂಕಿತರನ್ನು ಆಸ್ಪತ್ರೆಗೆ ದಾಖಲಿಸಿ ಚಿಕಿತ್ಸೆ ನೀಡಲಾಗುತ್ತಿದೆ ಎಂದು ಜಿಲ್ಲಾಧಿಕಾರಿ ಆರ್ ವೆಂಕಟೇಶ್ ಕುಮಾರ್ ಅವರು ತಿಳಿಸಿದ್ದಾರೆ. 300 ಕಾಪು ಸಮಾಜದ ಜನರು ಪ್ರಾಮಾಣಿಕರು, ದೊರೆತ ಅಧಿಕಾರದ ಅವಕಾಶದಲ್ಲಿ ಅಭಿವೃದ್ಧಿಗೆ ಒತ್ತು ನೀಡಿ ನಗರದ ಅಭಿವೃದ್ಧಿಗೆ ಶ್ರಮಿಸಬೇಕೆಂದು ಮಾಜಿ ಶಾಸಕ ಎ ಪಾಪರೆಡ್ಡಿ ಹೇಳಿದರು. 300 ಕಾಪು ಸಮಾಜದ ಜನರು ಪ್ರಾಮಾಣಿಕರು, ದೊರೆತ ಅಧಿಕಾರದ ಅವಕಾಶದಲ್ಲಿ ಅಭಿವೃದ್ಧಿಗೆ ಒತ್ತು ನೀಡಿ ನಗರದ ಅಭಿವೃದ್ಧಿಗೆ ಶ್ರಮಿಸಬೇಕೆಂದು ಮಾಜಿ ಶಾಸಕ ಎ ಪಾಪರೆಡ್ಡಿ ಹೇಳಿದರು. ಅವರಿಂದು ಆರ್ಡಿಎ ಅಧ್ಯಕ್ಷರಾಗಿ ನೂತನವಾಗಿ ನೇಮಕಗೊಂಡಿರುವ ಯಾಪ್ಚೆಟ್ಟಿ ಗೋಪಾಲ್ ರೆಡ್ಡಿ ಅವರೊಂದಿಗೆ ಕುಲದೇವತ ಶ್ರೀ ಮಾತಾ ಲಕ್ಷ್ಮಮ್ಮ ದೇವಿಗೆ ಪೂಜೆ ಸಲ್ಲಿಸಿದ ನಂತರ ಮಾಧ್ಯಮಗಳೊಂದಿಗೆ ಮಾತನಾಡಿದರು. ನಗರ ಶಾಸಕ ಡಾ ಶಿವರಾಜ್ ಪಾಟೀಲ್ ಇವರು ಆರ್ಡಿಎ ಅಧ್ಯಕ್ಷರನ್ನಾಗಿ ಗೋಪಾಲ್ ರೆಡ್ಡಿ ಅವರನ್ನು ಆಯ್ಕೆ ಮಾಡಿರುವುದು ಸ್ವಾಗತಾರ್ಹವಾಗಿದೆ. ಸಮಾಜ ಜನರು ನಗರಸಭೆ ಸದಸ್ಯರು, ಜಿಲ್ಲಾ ಪಂಚಾಯಿತಿ ಸದಸ್ಯರಾಗಿ ಕಾರ್ಯನಿರ್ವಹಿಸುತ್ತಿದ್ದಾರೆ. ಆರ್ಡಿಎ ಅಧ್ಯಕ್ಷ ಸ್ಥಾನವು 300 ಕಾಪು ಸಮಾಜಕ್ಕೆ ಲಭ್ಯವಾಗಿರುವುದು ಅಭಿನಂದನೀಯ. ನಗರದ ಸರ್ವತೋಮುಖ ಅಭಿವೃದ್ಧಿಗೆ ಆರ್ಡಿಎಗೆ ನೇಮಕವಾದ ಎಲ್ಲರೂ ಸೇರಿ ಶ್ರಮಿಸಲಿ ಎಂದು ಹಾರೈಸಿದರು. ರಾಯಚೂರು ಡೆವಲಪ್ಮೆಂಟ್ ಅಥಾರಿಟಿಗೆ 40 ವರ್ಷದಿಂದಲೂ ನಮ್ಮ ಸಮಾಜಕ್ಕೆ ಪ್ರಾತಿನಿಧ್ಯ ಸಿಕ್ಕಿದ್ದಿಲ್ಲ. JDS ಕೊಳ್ಳಿಲ್ಲ, ಕಾಂಗ್ರೆಸ್ನು ಕೊಳ್ಳಿಲ್ಲ, ಕೊನೆಗೆ BJP ಆರ್ಡಿ ಅಧ್ಯಕ್ಷರು ಕೊಟ್ಟು ನಮ್ಮ ಸಮಾಜಕ್ಕೆ ಗೌರವ ತಂದುಕೊಟ್ಟಿದೆ. ಅದಕ್ಕಾಗಿ ಸನ್ಮಾನ ನಮ್ಮ MLAಗಳಾದಂಥ ಡಾಕ್ಟರ್ ಸುಧಾ ಪಟೇಲ್ ಅವರಿಗೆ ಸಮಾಜದ ಪರವಾಗಿ ಅಭಿನಂದನೆ ಸಲ್ಲಿಸ್ತಾ ಇದ್ದೀನಿ. ಅವರು ಕೊಟ್ಟ ಮಾತಿನ ಪ್ರಕಾರ ನಮ್ಮ ಸಮಾಜಕ್ಕೆ ಆರ್ಡಿ ಅಧ್ಯಕ್ಷರು ಕೊಟ್ಟಿದ್ದಾರೆ. ನಾವು ತುಂಬ ಹೃದಯದಿಂದ ಅಭಿನಂದನೆ ಸಲ್ಲಿಸ್ತಾ ಇದ್ದೀವಿ. ನಾವು ಒಳ್ಳೆಯ ಕೆಲಸ ಮಾಡುವಂಥ ಜನ, ಯಾವುದೇ ಪಕ್ಷಕ್ಕೆ ನಿಷ್ಠೆಯಿಂದ ಮಾಡುವಂಥ 300 ಕಾಪು ಸಮಾಜ, ಯಾವ ಪಕ್ಷಕ್ಕೆ ನಾವು ಮಹತ್ವ ಕೊಟ್ಟರೆ ಅದೇ ಪಕ್ಷಕ್ಕಾಗಿ ದುಡಿಯುವಂಥ ಜನ. ಆದರೆ ಕಾಂಗ್ರೆಸ್ನವರು JDS ಈ ಪ್ರತಿನಿಧಿ ಕೊಡಲಿಲ್ಲ. ಹಿಂದೆ ನಮ್ಮ ಬಸವರಾಜರು ಬಹಳಷ್ಟು ಪ್ರಯತ್ನ ಮಾಡಿದ್ರು, MS ಪಟೇಲ್ ಇದ್ದಾಗ ಪ್ರಯತ್ನ ಮಾಡಿದ್ರು, ಆದರೆ ನಮ್ಮ ಸಮಾಜಕ್ಕೆ ಕೊಡಲಿಲ್ಲ. ಅದೇ ಥರ ಕಾಂಗ್ರೆಸ್ನವರು ಮನೆ ತಾನೇ ಕೃಷ್ಣಮೂರ್ತಿ ಅವರು, ವೀರಲಕ್ಷ್ಮಿರೆಡ್ಡಿ, ಗಂಗರಾಜ ಬಸವರಾಜ ಅವರಿಗೆ ಬಹಳಷ್ಟು ಪ್ರಯತ್ನ ಮಾಡಿದ್ರು, ನಮ್ಮ ಸಮಾಜಕ್ಕೆ ಯಾವುದೇ ಕೊಡಲಿಲ್ಲ. APMC ಕೊಡಲಿಲ್ಲ, RDA ಅಧ್ಯಕ್ಷರು ಕೊಡಲಿಲ್ಲ. ಈ ಸಲ ನಮ್ಮ ಶಿವರಾಜ್ ಪಟೇಲ್ ಅವರು ಜಮೀಲಿ ಆಗಿ BJPಯಿಂದ ನಮ್ಮ ಗೋಪಾಲ್ ರೆಡ್ಡಿ ಅವರನ್ನ RDA ಅಧ್ಯಕ್ಷರು ಮಾಡಿದ್ದಾರೆ. ತುಂಬ ಹೃದಯದಿಂದ ಎಲ್ಲ ಜನರಿಗೆ ಅಭಿನಂದನೆ ಸಲ್ಲಿಸ್ತವೆ. ನಮ್ಮ ಸಮಾಜ ಎಲ್ಲೆಲ್ಲಿ ಅಧಿಕಾರದಲ್ಲಿ ಬಂದಿದೆ, ಉತ್ತಮ ಕೆಲಸ ಮಾಡಿದಂಥ ಚರಿತ್ರೆ ನಮ್ಮ ಇತಿಹಾಸದಲ್ಲಿ ನೋಡಿದ್ರೆ ಉತ್ತಮ ಕೆಲಸ ಮಾಡಿದಂಥ ಚರಿತ್ರೆ 300 ಕಾಪು ಸಮಾಜ ಇದೆ. ಮುನ್ಸಿಪಲ್ ಅಧ್ಯಕ್ಷ ಆಗಿರ್ಬೋದು, APMC ಅಧ್ಯಕ್ಷರಾಗಿರ್ಬೋದು, ತಾಲೂಕು ಬೋರ್ಡ್ ಅಧ್ಯಕ್ಷರಾಗಿರ್ಬೋದು, ಎಲ್ಲ ಕಡೆ ಉತ್ತಮ ಕೆಲಸ ಮಾಡಿದಂಥ ಹೆಸರು 300 ಕಾಪು ಸಮಾಜಕ್ಕದೆ. ಅದೇ ಥರ ನಮ್ಮ ಗೋಪಾಲ್ ರೆಡ್ಡಿ ಅವರಿಗೆ ಈ ಸಲ RDA ಅಧ್ಯಕ್ಷ ಸಿಕ್ಕಿದೆ, ಉತ್ತಮ ಕೆಲಸ ಮಾಡಿ ಈ ರಾಯಚೂರು ನಗರದಲ್ಲಿ RDA ಅಧ್ಯಕ್ಷರಾದರೆ ಏನೇನು ಕೆಲಸ ಮಾಡಬೇಕು ಅನ್ನೋ ವಿಷಯ ಜನಕ್ಕೆ ತಿಳಿಸುವಂಥ ವ್ಯವಸ್ಥೆನ ನಮ್ಮ ಗೋಪಾಲ್ ರೆಡ್ಡಿ ಅವರು ಮಾಡಿಕೊಡ್ತಾರೆ. ಆ ವಿಶ್ವಾಸ ಇಡಬೇಕು. ನಾವು ಯಾವುದೇ ಥರ ಭ್ರಷ್ಟಾಚಾರದಲ್ಲಿ ಭಾಗಿಯಾಗುವುದು ಇಡೀ ಇತಿಹಾಸ ನೋಡಿದ್ರೆ ಎಲ್ಲೂ ಇಲ್ಲ.
ಆ ಕಾರಣದಿಂದ ನಮ್ಮ ಗೋಪಾಲ್ ರೆಡ್ಡಿ ಅವರು ಉತ್ತಮ ರೀತಿಯಲ್ಲಿ ಆಡಳಿತ ಮಾಡಿ ಉತ್ತಮ ಅಧ್ಯಕ್ಷರಾಗಿ ಹೆಸರು ಬೆಳೆಸ್ತಾರೆ ಅಂತ ಆ ಭಗವಂತ ನಮ್ಮ ಮಾತಾ ಲಕ್ಷ್ಮೀಬಾಯಿ ಆಶೀರ್ವಾದದಿಂದ ಉತ್ತಮ ಕೆಲಸ ಮಾಡ್ತಾರೆ. ಮುಂದೂರು ಕಾಪು ಸಮಾಜ ಯಾವಾಗಲೂ ನಮ್ಮ ಡಾಕ್ಟರ್ ಶಿವರಾಜ್ ಪಡೆಯಲು ಪರವಾಗಿ ಇದೆ ಅಂತ ಹೇಳಲಿಕ್ಕೆ ಆಶ್ವಾಸನೆ ಕೊಡ್ತೀನಿ. ಧನ್ಯವಾದ. ಬೇರೆ ಪಕ್ಷದಲ್ಲಿ ಅಧ್ಯಕ್ಷರಾಗಿದ್ದಾರೆ, ನಗರಾಧ್ಯಕ್ಷರಾಗಿ ಕಾಂಗ್ರೆಸ್ನಿಂದ ಬಸವರಾಜ ರೆಡ್ಡಿ ಅವರಿದ್ದಾರೆ, ಜೆ ಡಿ ಎಸ್ ನಿಂದ ನಗರಾಧ್ಯಕ್ಷರಾಗಿ ಬಿ ತಿಮ್ಮಾರೆಡ್ಡಿ ಅವರಿದ್ದಾರೆ, ಮುನ್ನೂರು ಕಾಪು ಸಮಾಜದ ನಗರ ಬಿಜೆಪಿ ನಗರಾಧ್ಯಕ್ಷ ಆಗಿ ಕೆಲಸ ಮಾಡಿದ್ದಾರೆ. ಎಲ್ಲ ಪಕ್ಷದಲ್ಲಿ ನಾವಿದ್ದೀವಿ. ಯಾಕೆ ನಮ್ಮ ಪಕ್ಷ ನಿಷ್ಠಾವಂತವರಾಗಿ ಕೆಲಸ ಮಾಡುವಂಥ ಕಾರ್ಯಕರ್ತರು ನಮ್ಮ ಸಮಾಜದಲ್ಲಿ ಇದ್ದಾರೆ. ಎಲ್ಲರೂ ಯಾವ ಪಕ್ಷದಲ್ಲಿದ್ದರೆ ನಿಷ್ಠಾವಂತರಾಗಿ ಕೆಲಸ ಮಾಡ್ತಾರೆ. ಅದೇ ಥರ 7 ಜನ ಕೌನ್ಸಿಲರ್ಸ್ ಇದ್ದೀವಿ ನಗರಸಭೆಯಲ್ಲಿ, 4 ಜನ ಬಿಜೆಪಿಯಿಂದ, 3 ಜನ ಕಾಂಗ್ರೆಸ್ನಿಂದ, ಪಕ್ಷಾತೀತವಾಗಿ ಜೆ ಡಿ ಎಸ್ನಿಂದ ಒಬ್ಬರಿದ್ದಾರೆ. ಆ ಕಾರಣದಿಂದ ಎಲ್ಲ ನಮ್ಮ ಸಮಾಜದ ಬಂಧುಗಳು ಈ ಎಲ್ಲ ಬೇರೆ ಬೇರೆ ಪಕ್ಷದಲ್ಲಿ ಇದ್ದರೂ ಇವತ್ತು ನಮ್ಮ ಗೋಪಾಲ್ ರೆಡ್ಡಿ ಅವರ ಏನು ಪದಗ್ರಹಣ ಕಾರ್ಯಕ್ರಮದಲ್ಲಿ ಎಲ್ಲ ಪಕ್ಷದ ಕಾರ್ಯಕರ್ತರು ಬಂದು ಭಾಗವಹಿಸ್ತಾರೆ. ನಮಗೆ ಪಕ್ಷಾತೀತವಾಗಿ ಎಲೆಕ್ಷನ್ ಬಂದರೆ ಪಕ್ಷ ಎಲೆಕ್ಷನ್ ಆದ ಮುಗಿದ ತಕ್ಷಣ ನಾವೆಲ್ಲ ರಣ ಸಂಬಂಧರಾಗಿ ಬಂದು ಬೆಳಗಾಗ್ತೀವಂತ ವ್ಯವಸ್ಥೆ ಸಮಾಜದಲ್ಲಿದೆ. ಕಾರಣ ಎಲ್ಲ ನನ್ನ ಪಕ್ಷದಿಂದ ಬಂದಂತ ಎಲ್ಲ ನನ್ನ ಮುನ್ನೂರು ಕಾಪು ಸಮಾಜ ಬಂಧುಗಳಿಗೆ ಈ ಒಂದು ಕಾರ್ಯಕ್ರಮ ವಾಗಿಸಿದಾಗ ಈ ಸಂದರ್ಭದಲ್ಲಿ ಜನಾರ್ದನ್ ರೆಡ್ಡಿ, ಗುಡ್ಸಿ ತಿಮ್ಮಾರೆಡ್ಡಿ, ಮಹೇಂದ್ರ ರೆಡ್ಡಿ ಸೇರಿದಂತೆ ಸಮುದಾಯ ಯುವಕರು ಭಾಗವಹಿಸಿದ್ದರು. ಕೆಜಿಬಿವಿ ಹಾಗೂ ಕೆಕೆಜಿಬಿವಿ ಗುತ್ತಿಗೆ ನೌಕರರಿಗೆ ಜೂನ್ ತಿಂಗಳಿನಿಂದ ವೇತನ ಖಾತ್ರಿಪಡಿಸಬೇಕು ಸೇರಿದಂತೆ ವಿವಿಧ ಬೇಡಿಕೆ ಈಡೇರಿಕೆಗೆ ಕಸ್ತೂರಬಾ ಗಾಂಧಿ ಬಾಲಿಕಾ ವಿದ್ಯಾಲಯ ಗುತ್ತಿಗೆ ನೌಕರರ ಸಂಘ ಮುಖಂಡರು ಒತ್ತಾಯಿಸಿದರು. ಕೆಜಿಬಿವಿ ಹಾಗೂ ಕೆಕೆಜಿಬಿವಿ ಗುತ್ತಿಗೆ ನೌಕರರಿಗೆ ಜೂನ್ ತಿಂಗಳಿನಿಂದ ವೇತನ ಖಾತ್ರಿಪಡಿಸಬೇಕು ಸೇರಿದಂತೆ ವಿವಿಧ ಬೇಡಿಕೆ ಈಡೇರಿಕೆಗೆ ಕಸ್ತೂರಬಾ ಗಾಂಧಿ ಬಾಲಿಕಾ ವಿದ್ಯಾಲಯ ಗುತ್ತಿಗೆ ನೌಕರರ ಸಂಘ ಮುಖಂಡರು ಒತ್ತಾಯಿಸಿದರು. ಜಿಲ್ಲಾಧಿಕಾರಿಗಳ ಮೂಲಕ ಶಿಕ್ಷಣ ಸಚಿವರಿಗೆ ಮನವಿ ಸಲ್ಲಿಸಿ ಲಾಕ್ಡೌನ್ ಅವಧಿಯಲ್ಲಿ ನೌಕರರಿಗೆ ವೇತನ ನೀಡಬೇಕು, ಕೆಲವರಿಗೆ 12 ತಿಂಗಳು ವೇತನ ನೀಡಲು ಅನುದಾನವೂ ಸಹ ಇರುತ್ತದೆ, ಅವರೊಂದಿಗೆ ಅರೆಕಾಲಿಕ ಹಾಗೂ ಅಡುಗೆ ಸಿಬ್ಬಂದಿ ಮತ್ತಿತರರಿಗೆ ಸಹ ಈ 3 ತಿಂಗಳ ಅವಧಿಗೆ ವೇತನ ಪಾವತಿಸಬೇಕೆಂದು ಒತ್ತಾಯಿಸಿದರು. ಎಲ್ಲಾ ನೌಕರರಿಗೂ 3 ತಿಂಗಳ ಪಡಿತರ ಆಹಾರ ನೀಡಬೇಕು ಕಳೆದ ವರ್ಷ ಏಪ್ರಿಲ್ ನಿಂದ ಹೆಚ್ಚಳವಾದ ವೇತನ ಹೆಚ್ಚಳ ಬಾಕಿ ಅರಿಯರ್ ಕೂಡಲೇ ನೌಕರರಿಗೆ ಪಾವತಿಸಬೇಕೆಂದು ಆಗ್ರಹಿಸಿದರು. ಪ್ರಧಾನಮಂತ್ರಿ ಹೇಳಿರುವಂತೆ 3 ತಿಂಗಳ ಅವಧಿಯ ನೌಕರರ ಪಾಲಿನ ಪಿಎಫ್ ಕಂತಿನ ಹಣವನ್ನು ನೌಕರರ ಖಾತೆಗೆ ಸಂದಾಯ ಮಾಡಬೇಕು, ಹಲವು ಕಡೆ ನೌಕರರನ್ನು ವಿವಿಧ ಕಾರಣ ನೀಡಿ ವಜಾ ಮಾಡಲಾಗಿರುವುದನ್ನು ಹಿಂತೆಗೆದುಕೊಂಡು ಅವರ ಸೇವೆ ಮುಂದುವರಿಸಬೇಕೆಂದು ಒತ್ತಾಯಿಸಿದರು. ಕಸ್ತೂರಬಾ ಗಾಂಧಿ ಬಾಲಿಕಾ ವಿದ್ಯಾಲಯ ಅಂತೇಳಿ ಕೆಕೆಜಿಬಿವಿ ಅಂತೇಳಿ ನಾವೇನು ಕರಿತಿದ್ದೀವಿ, ಈ ವಸತಿ ಶಾಲೆಗಳು ಈ ಹಿಂದುಳಿದ ಭಾಗಗಳಲ್ಲಿ ಶಾಲೆ ಬಿಟ್ಟಿರ್ತಕ್ಕಂಥ ಹೆಣ್ಮಕ್ಕಳನ್ನ ಮತ್ತೆ ಶಿಕ್ಷಣದ ಪ್ರಧಾನ ದಾರಿಗೆ ತಗೊಂಡು ಬರಬೇಕು ಮೇನ್ ಸ್ಟ್ರೀಮ್ ಅಂತ ಉದ್ದೇಶದಿಂದ ಸರ್ಕಾರ ಈ ಶಾಲೆಗಳನ್ನ ಓಪನ್ ಮಾಡಿದೆ. ಸುಮಾರು 2004 ಈ ಶಾಲೆಗಳಲ್ಲಿ ಕೆಲಸ ಮಾಡ್ತಕ್ಕಂಥ ನೌಕರರು ಬಹುತೇಕ ಹೊರಗುತ್ತಿಗೆ ನೌಕರರು, ಇವತ್ತು ಔಟ್ಸೋರ್ಸ್ ಬೇಸಿಸ್ ಮೇಲೆ ಇವರು ಕೆಲಸ ಮಾಡ್ತಾ ಬಂದಿದ್ದಾರೆ, 10-12 ವರ್ಷಗಳಿಂದ ಕೆಲಸ ಮಾಡ್ತಾ ಬಂದಿದ್ದಾರೆ. ಈ ನೌಕರರಿಗೆ ಇವತ್ತು ಸರಿಯಾಗಿರ್ತಕ್ಕಂಥ ಭದ್ರತೆ ಇಲ್ಲ, ಸರಿಯಾಗಿರ್ತಕ್ಕಂಥ ಸೌಲಭ್ಯಗಳಿಲ್ಲ. ಮೊದಲಿಂದನೂ ಕೂಡ ಈ ನೌಕರರ ಪರವಾಗಿ ನಾವು ಹೋರಾಟ ಮಾಡ್ತಾ ಬಂದಿದ್ದೀವಿ. ನಮ್ಮ AIUTUC ಸಂಯೋಜಿತವಾಗಿರ್ತಕ್ಕಂಥ ಕಸ್ತೂರಬಾ ಗಾಂಧಿ ಬಾಲಿಕಾ ವಿದ್ಯಾಲಯ KGBV ಗುತ್ತಿಗೆ ನೌಕರರ ಸಂಘದಿಂದ ಈ ನೌಕರರ ವೇತನ ಹೆಚ್ಚಳ, ಸೇವಾ ಭದ್ರತೆ ಹೋರಾಟ ಮಾಡ್ತಾ ಬಂದಿದ್ದೀವಿ. ಇದೀಗ ನಮ್ಮ ಬೇಡಿಕೆ ಏನಂತಂದರೆ, ನಮ್ಮ ಇಲಾಖೆಯ ಸಚಿವರಾಗಿರ್ತಕ್ಕಂಥ ಶ್ರೀ ಸನ್ಮಾನ್ಯ ಸುರೇಶ್ ಕುಮಾರ್ ಅವರಿಗೆ ಮತ್ತು ನಮ್ಮ ಇಲಾಖೆ ಮುಖ್ಯಸ್ಥರಾಗಿರ್ತಕ್ಕಂಥ SPD ಅವರಿಗೆ, ರಾಜ್ಯ ಯೋಜನಾ ನಿರ್ದೇಶಕರಿಗೆ ಇವತ್ತೊಂದು ಪತ್ರ ಬರಿತಾ ಇದ್ದೀವಿ. ಏನಂತಂದರೆ, ಈ ಲಾಕ್ಡೌನ್ ಅವಧಿಯಲ್ಲಿ ಶಾಲೆಗಳ ಆರಂಭ ಆಗ್ತಾಯಿಲ್ಲ. ಸೊ August 15 ಶಾಲೆಗಳು ಮುಂದೂಡಿರೋದ್ರಿಂದ ವಸತಿ ಶಾಲೆಗಳಲ್ಲಿ ಕೆಲಸ ಮಾಡ್ತಕ್ಕಂಥ ಇವರು ಕೂಡ ಈ 2 ವೇತನ ಇಲ್ಲದೆ ಪರದಾಡಬೇಕಾದಂಥ ಪರಿಸ್ಥಿತಿ ಬರುತ್ತೆ. ಆದ್ದರಿಂದ ಯಥಾರೀತಿ ಇವರಿಗೆ ಈಗಾಗಲೇ ಮುಖ್ಯಮಂತ್ರಿಗಳು ಮತ್ತು ಕೇಂದ್ರ ಸರ್ಕಾರದ ಸುತ್ತೋಲೆ ಇದೆ, ಏನಂತಂದರೆ ಲಾಕ್ಡೌನ್ ಅವಧಿಯಲ್ಲಿ ಯಾವುದೇ ವೇತನ ಕಡಿತ ಮಾಡಬಾರ್ದಂತೆ. ಆ ಒಂದು ಸುತ್ತೋಲೆಯ ಪ್ರಕಾರ ಇವರಿಗೆ ಈ ಜೂನ್ ತಿಂಗಳಿಂದಲೇ ಯಥಾ ಪ್ರಕಾರ ಸ್ಯಾಲ್ರಿನ ಕೊಡಬೇಕು. ಇಲ್ಲೇ ಹೋದರೆ ಇವರು
ಈ ಒಂದು ಸೇವೆಯನ್ನು ವೃತ್ತಿಯನ್ನು ಅವಲಂಬಿಸಿರ್ತಕ್ಕಂಥ ಈ ನೌಕರರು ಬಹಳ ಆರ್ಥಿಕ ಅಡಚಣೆ ಅನುಭವಿಸಬೇಕಾಗತ್ತೆ. ಆದ್ದರಿಂದ ಇದು ನಮ್ಮ ಮೊದಲೇ ಬೇಡಿಕೆ ಸರ್. ಹಾಗೆಯೇ ಇನ್ನೊಂದು ಏನಂತಂದರೆ ಈ ಮಾರ್ಚ್ ಏಪ್ರಿಲ್ ನಂತರ ಮೇ ಪೀರಿಯಡಲ್ಲೂ ಕೂಡ ಇವರಿಗೆ ವೇತನಗಳಿಲ್ಲ. ಆದರೆ ಇವರಿಗೆ ಅನುದಾನ ಇದೆ ಕೆಲವರಿಗೆ, ವಾರ್ಡನ್ನು ಬೇರೆ ಬೇರೆ ಇತರ ಉದ್ಯೋಗಿಗಳಿಗೆ ಆ ಅನುದಾನ ಉಪಯೋಗಿಸ್ಕೊಂಡ್ಬಿಟ್ಟು ಅವ್ರಿಗೆ ವೇತನ ಕೊಡಬೇಕು. ಇತರರಿಗೂ ಕೂಡ ಅಡುಗೆಯವರಿಗೆ, ಇತರ ಪಾರ್ಟ್ ಟೈಮ್ ಟೀಚರ್ಸ್ಗೆ ಅವ್ರಿಗೂ ಕೂಡ ಈ ಸಂದರ್ಭದಲ್ಲಿ ರಾಜ್ಯಾಧ್ಯಕ್ಷ ಎನ್ಎಸ್ ವೀರೇಶ್, ಲಕ್ಷ್ಮಿ, ಅನುರಾಧ, ಮಂಜುಳಾ, ನಾಗರಾಜ್ ಸೇರಿದಂತೆ ಇತರರು ಇದ್ದರು. ಸರ್ಕಾರಿ ಹಾಗೂ ಖಾಸಗಿ ಬ್ಯಾಂಕುಗಳಲ್ಲಿ ಪ್ರೈವೇಟ್ ಫೈನಾನ್ಸ್ನಲ್ಲಿ ಆಟೋ ಚಾಲಕರು ಸಾಲ ಮಾಡಿರುವುದನ್ನು ಮನ್ನಾ ಮಾಡುವಂತೆ ಕರ್ನಾಟಕ ರಕ್ಷಣಾ ಸೇನೆ ಮುಖಂಡರು ಜಿಲ್ಲಾಧಿಕಾರಿಗಳಿಗೆ ಮನವಿ ಸಲ್ಲಿಸಿ ಒತ್ತಾಯಿಸಿದರು. ಸರ್ಕಾರಿ ಹಾಗೂ ಖಾಸಗಿ ಬ್ಯಾಂಕುಗಳಲ್ಲಿ ಪ್ರೈವೇಟ್ ಫೈನಾನ್ಸ್ನಲ್ಲಿ ಆಟೋ ಚಾಲಕರು ಸಾಲ ಮಾಡಿರುವುದನ್ನು ಮನ್ನಾ ಮಾಡುವಂತೆ ಕರ್ನಾಟಕ ರಕ್ಷಣಾ ಸೇನೆ ಮುಖಂಡರು ಜಿಲ್ಲಾಧಿಕಾರಿಗಳಿಗೆ ಮನವಿ ಸಲ್ಲಿಸಿ ಒತ್ತಾಯಿಸಿದರು. ಜಿಲ್ಲೆಯಲ್ಲಿ ಆಟೋ ಚಾಲಕರು ಸರ್ಕಾರಿ ಬ್ಯಾಂಕುಗಳಲ್ಲಿ, ಖಾಸಗಿ ಬ್ಯಾಂಕುಗಳಲ್ಲಿ ಹಾಗೂ ಬಜಾಜ್ ಫೈನಾನ್ಸ್, ಇಡೋಸ್ ಲ್ಯಾಂಡ್ ಬ್ಯಾಂಕ್ ಪ್ರೈವೇಟ್ ಫೈನಾನ್ಸ್ನಲ್ಲಿ ಆಟೋ ಮೇಲೆ ಸಾಲ ಪಡೆದುಕೊಂಡು ಉಪಜೀವನ ನಡೆಸುತ್ತಿದ್ದಾರೆ. ಸದರಿ ಸಾಲವನ್ನು 6 ತಿಂಗಳವರೆಗೆ ಸರ್ಕಾರ ಪ್ರೀಮಿಯಂ ಹಣವನ್ನು ಕಟ್ಟಬಾರದೆಂದು ಆದೇಶ ಹೊರಡಿಸಿದ್ದು, ಆದರೆ ಬ್ಯಾಂಕಿನವರು ಆಟೋ ಚಾಲಕರಿಗೆ ಅಸಲು ಕಟ್ಟಬೇಡಿ, ಬಡ್ಡಿ ಮಾತ್ರ ಕಟ್ಟಬೇಕೆಂದು ಕಿರುಕುಳ ನೀಡುತ್ತಿದ್ದಾರೆ. ಆದರೆ ಆಟೋ ಚಾಲಕರಿಗೆ ಲಾಕ್ಡೌನ್ ಆಗಿರುವುದರಿಂದ ಅವರಿಗೆ ಉಪಜೀವನ ನಡೆಸಲು ತುಂಬಾ ಕಷ್ಟಕರವಾಗಿರುತ್ತದೆ. ಆರ್ಥಿಕ ಪರಿಸ್ಥಿತಿಯಿಂದ ತೀರಾ ಸಂಕಷ್ಟದಲ್ಲಿರುತ್ತಾರೆ. ಕಳೆದ 3 ತಿಂಗಳು ಲಾಕ್ಡೌನ್ ಸಮಯದಲ್ಲಿ ಯಾವುದೇ ವಾಹನಗಳು ಓಡಾಡದೇ ಇರುವುದರಿಂದ ಜೀವನ ಸಾಗಿಸುವುದೇ ಕಷ್ಟಕರವಾಗಿರುತ್ತದೆ. ಬ್ಯಾಂಕಿನ ಕಂತುಗಳು ಕಟ್ಟಲು ಸಾಧ್ಯವಾಗುತ್ತಿಲ್ಲ. ಜಿಲ್ಲಾಧಿಕಾರಿಗಳು ಆಟೋ ಚಾಲಕರಿಗೆ ಆಟೋ ನಡೆಸಲು ಯಾವುದೇ ಪರವಾನಿಗೆ ನೀಡಿರುವುದಿಲ್ಲ. ಆದ್ದರಿಂದ ಆಟೋ ಚಾಲಕರಿಗೆ ಯಾವುದೇ ಕಿರುಕುಳ ನೀಡದಂತೆ ಸೂಕ್ತ ನಿರ್ದೇಶನ ನೀಡಬೇಕೆಂದು ಒತ್ತಾಯಿಸಿದರು. ಸರ್ಕಾರಿ ಬ್ಯಾಂಕುಗಳಲ್ಲಿ, ಖಾಸಗಿ ಬ್ಯಾಂಕುಗಳಲ್ಲಿ ಹಾಗೂ ಬಜಾಜ್ ಫೈನಾನ್ಸ್, ಇಂಡೋಸ್ ಲ್ಯಾಂಡ್ ಬ್ಯಾಂಕ್ ಪ್ರೈವೇಟ್ ಫೈನಾನ್ಸ್ ಅಲ್ಲಿ ಆಟೋ ಮೇಲೆ ಸಾಲ ಪಡೆದುಕೊಂಡು ಉಪಜೀವನ ನಡೆಸುತ್ತಿದ್ದರು. ಸದರಿ ಸಾಲವನ್ನು ಹಿಂದಿನ 3 ತಿಂಗಳು ಅಂದರೆ ಮಾರ್ಚ್ ಮೇ ಲಾಕ್ಡೌನ್ ಆದಾಗಿಂದ ಹಾಗೂ ಮುಂದಿನ 3 ತಿಂಗಳ ಜೂನ್ ಜುಲೈ ಒಟ್ಟು 6 ತಿಂಗಳವರೆಗೆ ಸರ್ಕಾರ ಪ್ರೀಮಿಯಂ ಹಣವನ್ನು ಕಟ್ಟಬಾರದೆಂದು ಆದೇಶ ಹೊರಡಿಸುತ್ತಿರುತ್ತದೆ. ಆದರೆ ಬ್ಯಾಂಕಿನಲ್ಲಿರುವ ಆಟೋ ಚಾಲಕ ಬ್ಯಾಂಕಿನಲ್ಲಿರುವವರು ಆಟೋ ಚಾಲಕರಿಗೆ ಅಸಲು ಕಟ್ಟಬೇಕೆ, ಬಡ್ಡಿ ಮಾತ್ರ ಕಟ್ಟಬೇಕೆಂದು ಒತ್ತಾಯ ಮಾಡುತ್ತಾರೆ. ಆದರೆ ಆಟೋ ಚಾಲಕರು ಏನಾಗಿರುವುದಿಲ್ಲ, ಅವರು ತುಂಬ ಕಷ್ಟವಾಗಿರುತ್ತದೆ. ಆರ್ಥಿಕ ಪರಿಸ್ಥಿತಿಯಿಂದ ತೀರ ಸಂಕಷ್ಟದಲ್ಲಿರುತ್ತಾರೆ. ಕಳೆದ 3 ತಿಂಗಳ ಲಾಕ್ಡೌನ್ ಸಮಯದಲ್ಲಿ ಯಾವುದೇ ವಾಹನಗಳು ಓಡಾಡದೆ ಇರುವುದರಿಂದ ಜೀವನ ಸಾಗಿಸುವುದು ಕಷ್ಟವಾಗಿರುತ್ತದೆ. ಅಂಥದ್ರಲ್ಲಿ ಬ್ಯಾಂಕಿಗೆ ಕಟ್ಟಲು ಹೇಗೆ ಸಾಧ್ಯವಾಗುತ್ತದೆ ಹಾಗೂ ಮನೆ ಜಿಲ್ಲಾಧಿಕಾರಿಗಳು ಆಟೋ ಚಾಲಕರಿಗೆ ಆಟೋ ನಡೆಸಲು ಯಾವುದೇ ಪರವಾನಿಗೆ ನೀಡಿರುವುದಿಲ್ಲ ಆ ಸಮಯಕ್ಕೆ. ಆದ್ದರಿಂದ ತಾಗಳು ಸದರಿ ಆಟೋ ಚಾಲಕರ ಸಾಲ ಮಾರ್ಚ್ ತಿಂಗಳಿನಿಂದ ಆಗಸ್ಟ್ ಒಟ್ಟು 6 ತಿಂಗಳ ಸಾಲ ಮತ್ತು ಬಡ್ಡಿಯನ್ನು ಮನ್ನಾ ಮಾಡಬೇಕೆಂದು ಹಾಗೂ ಆಟೋ ಚಾಲಕರಿಗೆ ಯಾವುದೇ ಕಿರುಕುಳ ನೀಡಬಾರದೆಂದು ಸರ್ಕಾರಿ ಬ್ಯಾಂಕುಗಳಿಗೆ, ಖಾಸಗಿ ಬ್ಯಾಂಕುಗಳಿಗೆ ಹಾಗೂ ಪ್ರೈವೇಟ್ ಫೈನಾನ್ಸ್ಗಳಿಗೆ ಸೂಕ್ತ ನಿರ್ದೇಶನ ನೀಡಬೇಕೆಂದು ಅಸಲು ಕಟ್ಟಲಿಲ್ಲ. 3 ತಿಂಗಳ ಕಟ್ಟಿಲ್ಲ, ಮತ್ತೆ 3 ತಿಂಗಳ ಅವಕಾಶ ಕೊಟ್ಟಿದ್ದಾರೆ ಕಟ್ ಮಾಡ್ರಂತೆ. ಇವ್ರೇನಂತಾರ, ನೀವು ಯಾವ್ದಾರ ಮಾಡೋ ಕ್ಲಬ್ ಮಾಡಿ ಅಂತ ಇವ್ರ ಗಮನಕ್ಕೆ ತಂದಿರಂಗಿಲ್ಲ. ಆಮೇಲೆ ಯಾವುದು ಮಾಧ್ಯಮದಾಗ ಈ ಒಂದು ಫಾರಂ ಫಿಲ್ ಅಪ್ ಮಾಡಿ ಆಫೀಸ್ ಬ್ಯಾಂಕಿಗೆ ಕೊಡ್ಬೇಕಂತ ಎಲ್ಲೂ ಹೇಳಿದ್ರು ಇಲ್ಲ ಸರ್. ಅದರಿಂದ ಈ 3 ತಿಂಗಳ ನಮ್ಮ ರೈತ ಸಹೋದರಿ ಈ ಸಂದರ್ಭದಲ್ಲಿ ಜಿಲ್ಲಾಧ್ಯಕ್ಷ ಸಾದಿಕ್ ಅಹಮದ್, ಶಾಲಂ, ರಾಮು ಹೊಸೂರ್, ನಾಜೀರ್ ಹೊಸೂರ್, ಸುಭಾಷ್, ಅರುಣ್, ಎ ಅರ್ಜುನ್ ಸೇರಿದಂತೆ ಅನೇಕರಿದ್ದರು. ಮಾನ್ವಿ ತಾಲೂಕಿನ ಕಲ್ಲೂರು ಗ್ರಾಮದ ಶಾಲಾ ಕೊಠಡಿ ನಿರ್ಮಾಣ ಕಾಮಗಾರಿಯನ್ನು ಗುಣಮಟ್ಟವಾಗಿ ನಿರ್ವಹಿಸದೇ ಇರುವುದರಿಂದ ಕಾಮಗಾರಿ ಸ್ಥಗಿತಗೊಳಿಸಬೇಕೆಂದು ಕಲ್ಲೂರು ಪ್ರಾಥಮಿಕ ಶಾಲಾ ಎಸ್ಡಿಎಂಸಿ ಸದಸ್ಯರು ಜಿಲ್ಲಾಧಿಕಾರಿಗಳಿಗೆ ಮನವಿ ನೀಡಿ ಒತ್ತಾಯಿಸಿದ್ದಾರೆ. ಮಾನ್ವಿ ತಾಲೂಕಿನ ಕಲ್ಲೂರು ಗ್ರಾಮದ ಶಾಲಾ ಕೊಠಡಿ ನಿರ್ಮಾಣ ಕಾಮಗಾರಿಯನ್ನು ಗುಣಮಟ್ಟವಾಗಿ ಕಾರ್ಯನಿರ್ವಹಿಸದೇ ಇರುವುದರಿಂದ ಕಾಮಗಾರಿ ಸ್ಥಗಿತಗೊಳಿಸಬೇಕೆಂದು ಕಲ್ಲೂರು ಪ್ರಾಥಮಿಕ ಶಾಲಾ ಎಸ್ಡಿಎಂಸಿ ಸದಸ್ಯರು ಜಿಲ್ಲಾಧಿಕಾರಿಗಳಿಗೆ ಮನವಿ ನೀಡಿ ಒತ್ತಾಯಿಸಿದ್ದಾರೆ. 2019-20 ಸಾಲಿನಿಗೆ ಶಾಲಾ ಕೊಠಡಿ ಮಂಜೂರು ಮಾಡಿ ಕಾಮಗಾರಿಯನ್ನು ನಿರ್ಮಿತಿ ಕೇಂದ್ರಕ್ಕೆ ವಹಿಸಲಾಗಿದೆ. ಕಾಮಗಾರಿ ಅಂದಾಜು ಪಟ್ಟಿಯಂತೆ ನಡೆಯದೆ ಕಳಪೆಯಾಗಿದ್ದು ಮಕ್ಕಳನ್ನು ಶಾಲೆಗೆ ಕಳುಹಿಸಲು ಹಿಂಜರಿಯುವಂತಾಗಿದೆ. ಶಾಲಾ ಮುಖ್ಯಗುರುಗಳು ಅಂದಾಜು ಪಟ್ಟಿ ನೀಡುವಂತೆ ಪತ್ರ ಬರೆದಿದ್ದರೂ ನೀಡದೇ ಇರುವುದು ಅನುಮಾನಗಳಿಗೆ ಕಾರಣವಾಗಿದೆ. ಕಾರಣ, ಅಂದಾಜು ಪಟ್ಟಿ ನೀಡಿ ನಿಯಾವಳಿಗಳಂತೆ ಕಾಮಗಾರಿ ನಿರ್ವಹಿಸುವವರೆಗೆ ಕಾಮಗಾರಿ ನಡೆಸದಂತೆ ನಿರ್ದೇಶನ ನೀಡಬೇಕೆಂದು ಆಗ್ರಹಿಸಿದ ಮನವಿ ಸಲ್ಲಿಸಲಾಯಿತು. ಈ ಸಂದರ್ಭದಲ್ಲಿ ಎಸ್ಡಿಎಂಸಿ ಅಧ್ಯಕ್ಷ ರಂಗಸ್ವಾಮಿ, ಪದ್ಮಾವತಿ,
ಯೇಸುರಾಜ್, ದಾನಪ್ಪ, ಸೀತಮ್ಮ, ಕಲ್ಯಾಣಮ್ಮ ಸೇರಿದಂತೆ ಇತರರು ಇದ್ದರು. ಮೈನ್ಸ್ ಲಾರಿಗೆ ಬೆಂಕಿ ಹತ್ತಿ ಚಾಲಕ ಸಜೀವ ದಹನ ಆಗಿರುವ ಘಟನೆ ನಗರದ ಹೊರ ವಲಯದ ಬೈಪಾಸ್ ರಸ್ತೆಯಲ್ಲಿ ರಾತ್ರಿ 3 ಗಂಟೆ ಸುಮಾರಿಗೆ ಜರುಗಿದೆ. ಮೈನ್ಸ್ ಲಾರಿಗೆ ಬೆಂಕಿ ಹತ್ತಿ ಚಾಲಕ ಸಜೀವ ದಹನ ಆಗಿರುವ ಘಟನೆ ನಗರದ ಹೊರ ವಲಯದ ಬೈಪಾಸ್ ರಸ್ತೆಯಲ್ಲಿ ರಾತ್ರಿ 3 ಗಂಟೆ ಸುಮಾರಿಗೆ ಜರುಗಿದೆ. ಕೊಪ್ಪಳ ಜಿಲ್ಲೆಯ ಕುಷ್ಟಗಿ ಮೂಲದ ಬಾಲಾಜಿ 25 ಎಂಬ ಚಾಲಕ ಬೆಂಕಿಯಲ್ಲಿ ಸಜೀವ ದಹನವಾಗಿದ್ದಾನೆ. ಬಳ್ಳಾರಿ ಜಿಲ್ಲೆಯ ಮರಿಯಮ್ಮನ ಹಳ್ಳಿಯಿಂದ ತೆಲಂಗಾಣದ ಶಾದ್ ನಗರಕ್ಕೆ ಜಲ್ಲಿ ಕಲ್ಲುಗಳನ್ನು ತುಂಬಿಕೊಂಡು ಲಾರಿ ಹೊರಟಿತ್ತು. ಈ ವೇಳೆ ಲಾರಿಗೆ ಬೆಂಕಿ ಕಾಣಿಸಿಕೊಂಡು ಬೆಂಕಿಯಿಂದ ಲಾರಿ ಹೊತ್ತಿ ಉರಿದಿದೆ. ಲಾರಿಯಲ್ಲಿದ್ದ ಚಾಲಕ ಸುಟ್ಟು ಭಸ್ಮವಾಗಿದ್ದಾನೆ. ಸ್ಥಳಕ್ಕೆ ಪೊಲೀಸರು ಭೇಟಿ ನೀಡಿ ಪರಿಶೀಲನೆ ನಡೆಸಿದರು. ಈ ಕುರಿತು ರಾಯಚೂರು ಗ್ರಾಮೀಣ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದ್ದು ತನಿಖೆ ಕೈಗೊಂಡಿದ್ದಾರೆ. ತಾಲೂಕಿನ ಉಡುಮಗಲ್ ಖಾನಾಪುರ ಪ್ರಾಥಮಿಕ ಆರೋಗ್ಯ ಕೇಂದ್ರದಲ್ಲಿ ಬೇಜವಾಬ್ದಾರಿ ಕರ್ತವ್ಯ ನಿರ್ವಹಿಸುವ ಶುಶ್ರೂಷಕಿ ಅನುರಾಧ ವಿರುದ್ಧ ಕ್ರಮ ಕೈಗೊಳ್ಳಬೇಕೆಂದು ಆಸ್ಪತ್ರೆ ಸಿಬ್ಬಂದಿಗಳು ಮತ್ತು ಆಶಾ ಕಾರ್ಯಕರ್ತೆಯರು ಪ್ರಾಥಮಿಕ ಆರೋಗ್ಯ ಕೇಂದ್ರ ಬೀಗ ಹಾಕಿ ಪ್ರತಿಭಟನೆ ನಡೆಸಿದರು. ತಾಲೂಕಿನ ಉಡುಮಗಲ್ ಖಾನಾಪುರ ಪ್ರಾಥಮಿಕ ಆರೋಗ್ಯ ಕೇಂದ್ರದಲ್ಲಿ ಬೇಜವಾಬ್ದಾರಿ ಕರ್ತವ್ಯ ನಿರ್ವಹಿಸುವ ಶುಶ್ರೂಷಕಿ ಅನುರಾಧ ವಿರುದ್ಧ ಕ್ರಮ ಕೈಗೊಳ್ಳಬೇಕೆಂದು ಆಸ್ಪತ್ರೆ ಸಿಬ್ಬಂದಿಗಳು ಮತ್ತು ಆಶಾ ಕಾರ್ಯಕರ್ತೆಯರು ಪ್ರಾಥಮಿಕ ಆರೋಗ್ಯ ಕೇಂದ್ರ ಬೀಗ ಹಾಕಿ ಪ್ರತಿಭಟನೆ ನಡೆಸಿದರು. ಶುಶ್ರೂಷಕಿ ಬೇಜವಾಬ್ದಾರಿ ಕರ್ತವ್ಯ ನಿರ್ವಹಿಸಿ ಅಮಾಯಕರ ಜೀವನದ ಜೊತೆ ಚೆಲ್ಲಾಟವಾಡುತ್ತಿದ್ದಾರೆ. ಹಲವಾರು ಬಾರಿ ಆರೋಗ್ಯ ಇಲಾಖೆಗೆ ದೂರು ನೀಡಿದರೂ ಶುಶ್ರೂಷಕಿ ವಿರುದ್ಧ ಕ್ರಮಕ್ಕೆ ಮುಂದಾಗಿಲ್ಲ ಎಂದು ಆಕ್ರೋಶ ವ್ಯಕ್ತಪಡಿಸಿದರು. ಆಸ್ಪತ್ರೆಗೆ ಹೆರಿಗೆಗೆ ದಾಖಲಾಗುವ ಮಹಿಳೆಯರಿಗೆ ಲಂಚದ ಬೇಡಿಕೆ ಇಡುತ್ತಿದ್ದಾರೆ. ಬೇಜವಾಬ್ದಾರಿಯಿಂದ ಹೆರಿಗೆ ಮಾಡುವ ಮೂಲಕ ಶಿಶುಗಳ ಮರಣಕ್ಕೂ ಕಾರಣವಾಗಿದ್ದಾರೆ. ಈ ಕುರಿತು ಜಿಲ್ಲಾ ಆರೋಗ್ಯಾಧಿಕಾರಿಗಳಿಗೆ ಮತ್ತು ತಾಲೂಕು ಅಧಿಕಾರಿಗಳಿಗೆ ದೂರು ನೀಡಿದರೂ ಕ್ರಮಕ್ಕೆ ಮುಂದಾಗಿಲ್ಲ. ಕೂಡಲೇ ಇವರ ವಿರುದ್ಧ ಕಾನೂನು ಕ್ರಮಕ್ಕೆ ಮುಂದಾಗಬೇಕೆಂದು ಆಗ್ರಹಿಸಿದರು. ಪ್ರತಿಭಟನೆಯಲ್ಲಿ ಆಸ್ಪತ್ರೆ ಸಿಬ್ಬಂದಿಗಳು ಮತ್ತು ಆಶಾ ಕಾರ್ಯಕರ್ತೆಯರು ಭಾಗವಹಿಸಿದ್ದರು. ಮಾನ್ವಿ ಪಟ್ಟಣದ ಅಂಬೇಡ್ಕರ್ ವೃತ್ತದಲ್ಲಿ ಹೈಮಾಸ್ ವಿದ್ಯುತ್ ದೀಪ ಕಂಬದ ಬಲ್ಬ್ ಅಳವಡಿಸುವ ರಿಂಗ್ ಜಾರಿ ಬಿದ್ದು ಇಬ್ಬರು ಗಾಯಗೊಂಡಿರುವ ಘಟನೆ ಜರುಗಿದೆ. ಮಾನ್ವಿ ಪಟ್ಟಣದ ಅಂಬೇಡ್ಕರ್ ವೃತ್ತದಲ್ಲಿ ಹೈಮಾಸ್ ವಿದ್ಯುತ್ ದೀಪ ಕಂಬದ ಬಲ್ಬ್ ಅಳವಡಿಸುವ ರಿಂಗ್ ಜಾರಿ ಬಿದ್ದು ಇಬ್ಬರು ಗಾಯಗೊಂಡಿರುವ ಘಟನೆ ಜರುಗಿದೆ. ಸುಮಾರು ವರ್ಷಗಳಿಂದ ಅಳವಡಿಸಿದ್ದ ವಿದ್ಯುತ್ ದೀಪ ತುಕ್ಕು ಹಿಡಿದಿದ್ದು ತಂತಿ ಕಟ್ ಆಗಿ ಕೆಳಗೆ ಬಿದ್ದಿದೆ. ಘಟನೆಯಲ್ಲಿ ಆಟೋ ಡ್ರೈವರ್ ಬಾಬು ಎಂಬುವರ ತಲೆಗೆ ಪೆಟ್ಟು ಬಿದ್ದು ಗಂಭೀರವಾಗಿ ಇನ್ನೋರ್ವನು ಗಾಯಗೊಂಡಿದ್ದಾನೆ. ಗಾಯಾಳುಗಳನ್ನು ಸ್ಥಳೀಯ ಆಸ್ಪತ್ರೆಗೆ ದಾಖಲಿಸಿ ಚಿಕಿತ್ಸೆ ನೀಡಲಾಗುತ್ತಿದೆ. ಪ್ರತಿ ತಿಂಗಳು ವಿದ್ಯುತ್ ದೀಪಗಳನ್ನು ಪರಿಶೀಲಿಸದೆ ನಿರ್ಲಕ್ಷ್ಯ ವಹಿಸಿರುವುದೇ ಘಟನೆಗೆ ಕಾರಣವಾಗಿದೆ. ಪುರಸಭೆ ಅಧಿಕಾರಿಗಳ ಮತ್ತು ಸಿಬ್ಬಂದಿಗಳ ದಿವ್ಯ ನಿರ್ಲಕ್ಷ್ಯದಿಂದ ಘಟನೆ ಸಂಭವಿಸಿದೆ ಎಂದು ಹೇಳಲಾಗುತ್ತಿದೆ. ಪಟ್ಟಣದಲ್ಲಿ ಬಹುದಿನಗಳಿಂದ ಅಳವಡಿಸಿದ್ದ ಬೀದಿ ದೀಪಗಳನ್ನು ಪರಿಶೀಲಿಸಿ ಮುಂದೆ ಆಗುವ ಅನಾಹುತಗಳನ್ನು ತಡೆಗಟ್ಟಬೇಕಿದೆ. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಆರ್ಟಿಎ ಅಧ್ಯಕ್ಷರಾಗಿ ಯಾರ್ಚೆಟ್ಟಿ ಗೋಪಾಲ್ ರೆಡ್ಡಿ ಅಧಿಕಾರ ಸ್ವೀಕಾರ. ಗುರುದೇವ್ ಫ್ಲಾಟ್ ಸೇರಿ ನಗರದಲ್ಲಿ ಅಕ್ರಮ ಲೇಔಟ್ಗಳ ನಿರ್ಮಾಣ ವಿರುದ್ಧ ಕ್ರಮದ ಭರವಸೆ. ಬಿಜೆಪಿಯಲ್ಲಿ ಮೂಲ ವಲಸಿಗೆ ಕಾರ್ಯಕರ್ತರಿಂದ ಕಾರ್ಯಕರ್ತರ ಮುಖಂಡರ ಒಮ್ಮತದ ಮೇರೆಗೆ ಅಧ್ಯಕ್ಷರ ನೇಮಕ. ಡಾಕ್ಟರ್ ಶಿವರಾಜ್ ಪಾಟೀಲ್. ಭೂ ಸುಧಾರಣಾ ತಿದ್ದುಪಡಿ ಕಾಯ್ದೆ ಜಾರಿಗೆ ವಿರೋಧ. ಅಧಿಸೂಚನೆ ಪ್ರತಿದಹಿಸಿ ಕರ್ನಾಟಕ ರಾಜ್ಯ ರೈತ ಸಂಘದಿಂದ ಪ್ರತಿಭಟನೆ. ಉದ್ಯೋಗ ಖಾತ್ರಿ ಪ್ರಗತಿ ಪರಿಶೀಲನೆ. ಹೆಚ್ಚು ಉದ್ಯೋಗ ಸೃಷ್ಟಿಸುವ ಕಾಮಗಾರಿಗಳಿಗೆ ಒತ್ತು ನೀಡಲು ಸಿಇಒ ಲಕ್ಷ್ಮೀಕಾಂತ್ ರೆಡ್ಡಿ ಸೂಚನೆ. ಕೊರೋನಾ ಸೋಂಕು ಇಂದು 18, ಕೋವಿಡ್-19 ದೃಢ. ಆರ್ಡಿಎ ನೂತನ ಅಧ್ಯಕ್ಷ ಯಾರ್ಚೆಟ್ಟಿ ಗೋಪಾಲ್ ರೆಡ್ಡಿಗೆ ಪಾಪಾರೆಡ್ಡಿ ಅಭಿನಂದನೆ. ಕಸ್ತೂರು ಬಾ ಕೇಂದ್ರಗಳ ಗುತ್ತಿಗೆ ನೌಕರರ ವೇತನ ಖಾತ್ರಿಗೆ ಒತ್ತಾಯಿಸಿ ಜಿಲ್ಲಾಧಿಕಾರಿಗಳಿಗೆ ಮನವಿ. ಸರ್ಕಾರಿ ಮತ್ತು ಖಾಸಗಿ ಫೈನಾನ್ಸ್ಗಳು ನೀಡಿರುವ ಆಟೋ ಚಾಲಕರ ಸಾಲ ಮನ್ನಾಕ್ಕೆ ಕರವೇ ಆಗ್ರಹ. ಕಲ್ಲೂರು ಶಾಲಾ ಕೋಣೆ ನಿರ್ಮಾಣ ಕಳಪೆ ಕ್ರಮಕ್ಕೆ ಎಸ್ಡಿಎಂಸಿ ಸದಸ್ಯರ ಒತ್ತಾಯ. ಬೈಪಾಸ್ ರಸ್ತೆಯಲ್ಲಿ ಲಾರಿಗೆ ಬೆಂಕಿ, ಚಾಲಕ ಸಜೀವ ದಹನ.
ಉಡುಮಗಲ್ ಖಾನಾಪುರ್ ಪ್ರಾಥಮಿಕ ಆರೋಗ್ಯ ಕೇಂದ್ರ ನರ್ಸ್ ಅನುರಾಧ ವಿರುದ್ಧ ಆಶಾ ಕಾರ್ಯಕರ್ತೆಯರಿಂದ ಪ್ರತಿಭಟನೆ. ಮತ್ತು ಮಾನ್ವಿಯಲ್ಲಿ ಹೈಮಾಸ್ ಕಂಬ ರಿಂಗ್ ಕುಸಿದು ಬಿದ್ದು ಇಬ್ಬರು ಆಟೋ ಚಾಲಕರಿಗೆ ಗಾಯ. ಇಲ್ಲಿಗೆ ವಾರ್ತಾ ಪ್ರಸಾರ ಮುಕ್ತವಾಯಿತು. ಮುಂದಿನ ಇನ್ ರಾಯಚೂರು ವಾರ್ತೆಗಳೊಂದಿಗೆ ಮತ್ತೆ ಭೇಟಿಯಾಗೋಣ. ವಂದನೆಗಳು. ಕಡಿಮೆ ಖರ್ಚಿನಲ್ಲಿ ಬರೇ 5 ದಿನಗಳಲ್ಲಿ ನಿಮ್ಮ ಪ್ಯಾಕೇಜ್ ಅನ್ನು ನೀವು ಕೊಟ್ಟ ಅಡ್ರೆಸ್ಗೆ ಭದ್ರವಾಗಿ ತಲುಪಿಸುತ್ತದೆ. ಗರುಡ ವೇಗ ಕೊರಿಯರ್ ಸರ್ವಿಸ್ 100ಕ್ಕಿಂತ ಹೆಚ್ಚಿನ ಬ್ರಾಂಚ್ಗಳಿಂದ ಸತತವಾಗಿ ನಿಮ್ಮ ಸೇವೆಯಲ್ಲಿ. ಗರುಡ ವೇಗ ಕೊರಿಯರ್ ಸರ್ವಿಸ್. ರಾಯಚೂರು ಟೂರಿಸಂ ಸರ್ವಿಸಸ್ ಪ್ರೈವೇಟ್ ಲಿಮಿಟೆಡ್, ಫಸ್ಟ್ ಫ್ಲೋರ್ ಎಸ್ಜಿಎಂ ಕಾಂಪ್ಲೆಕ್ಸ್ ಅಪೋಸಿಟ್ ಜಾಮಿಯಾ ಮಸ್ಜಿದ್, ಜೈಲ್ ರೋಡ್, ರಾಯಚೂರು. ಮೊಬೈಲ್ 8877732524, 08532232524. Next Gen Preschool. Eurokids, India's next gen preschool, making learning fun. Baldwin Co-Education School, affiliated to ICSC Methodist Mission Compound, Rampur Road, Raichuru. Admissions open for pre-nursery to class 10th standard. ಭಾರತ್ ಫರ್ನಿಚರ್ಸ್ ರಾಯಚೂರಿನಲ್ಲಿ ಇಟ್ಟ ಮೊದಲ ಬಾರಿಗೆ 3 ಮಳಿಗೆ ಒಳಗೊಂಡ ಬೃಹತ್ ಆಕಾರದ ಫರ್ನಿಚರ್ ಶೋರೂಮ್. ಜಯ ಫರ್ನಿಚರ್ ಕಲೆಕ್ಷನ್ಸ್, ಟಿಪ್ಪು ಸುಲ್ತಾನ್ ಸರ್ಕಲ್ ಅಪೋಸಿಟ್ ಕೈ ರೆಸ್ಟೋರೆಂಟ್ ಹೋಟೆಲ್, ಗೋಶಾಲ್ ರೋಡ್, ರಾಯಚೂರು. ಶ್ರೀ ಸುಗರೇಶ್ವರ ಮಿನಿ ಫಂಕ್ಷನ್ ಹಾಲ್, 40-60 ಸ್ಕ್ವೇರ್ ಫೀಟ್ ನಲ್ಲಿ 150-200 ಜನ ಕೂಡುವಂತಹ ಫಂಕ್ಷನ್ ಹಾಲ್ ಇದಾಗಿದೆ. ಮಾಲೀಕರು ಜಗದೀಶ್ ಗಟ್ಟು. ಸ್ಥಳ ಏಗ್ನೂರ್ ಟೆಂಪಲ್ ಹಿಂದುಗಡೆ, ಬೋಳಮಾನದೊಡ್ಡಿ ರಸ್ತೆ, ರಾಯಚೂರು.